ನನ್ಗೆ ಈಗ ಒಂದು ತಿಂಗಳಿಂದ ನೋಡ್ತಿದ್ದೀನಿ ಸರ್, ಯಾಕೆಂದ್ರೆ ಒಂದ್ವಾರ ತಿಂಗಳಿಂದ ಒಂದ್ ಇನ್ಸಿಡೆಂಟ್ ಆಯ್ತು. ಆ ದುಃಖದಲ್ಲಿ ಇದು ಸಿಕ್ತು, ಆ ದುಃಖದಲ್ಲಿ ಇರಬೇಕಾದ್ರೆ ಈ ಕಾರ್ಯಕ್ರಮ ಸಿಕ್ತು. ಈ ಪ್ರೋಗ್ರಾಮ್ ಎಲ್ಲ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದೀನಿ. ಬೇರೆ ಯಾರು ಹೇಳಿದ್ದ ಅಥವಾ ನಿಮಗೆ ಸಿಕ್ಕಿದ್ದ? ಇಲ್ಲ ಇಲ್ಲ, ಹೆಂಗೆ ನನ್ಗೆ ಹಿಂಗೆ ಯಾರೋ ಫ್ರೆಂಡ್ ಯಾರು ಏನು ಹೇಳಿಲ್ಲ, ನಾನೇ ಫೇಸ್ಬುಕ್ ನೋಡ್ಬೇಕಾದ್ರೆ. ನಿಮ್ಗೆ ಯಾಕೆ ಸಿಕ್ತು ಮತ್ತೆ ಅದು? ಗೊತ್ತಿಲ್ಲ ಸರ್, ಬೇರೆ ಯಾರಾದ್ರೂ ನೋಡ್ತಿದ್ರು ಅನ್ಸುತ್ತೆ, ಮೋಸ್ಟ್ಲಿ ಫ್ರೆಂಡ್ ಫ್ರೆಂಡ್ ಹಾಗೆ. ಅಲ್ಲ ಅದು ಅದು ಸರಿ, ಈ ದುಃಖದ ಸಮಯದಲ್ಲೇ ಯಾಕೆ ಸಿಕ್ತು ನೋಡಿ ವಿಚಿತ್ರ. ಹೌದಲ್ಲ, ನಾನು ಅದೇ ಅನ್ಕೊಂಡೆ. ಬಟ್ ಆದ್ರೂ ಎಲ್ಲಾರ ಸ್ಟೋರಿ ಕೇಳಿ ಕೇಳಿ ನನ್ಗಂತೂ ತುಂಬಾ ಒಂದು ಸಮಾಧಾನವಾಗಿದ್ದೀನಿ. ಅಲ್ಲ ನೋಡಿ, ಇಲ್ಲ ಇಲ್ಲೊಂದು ಫಿಲಾಸಫಿ ಇದೆ, ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಮುಂಚೆನು ಇಂಥ ಕಾರ್ಯಕ್ರಮ ಅಥವಾ ಈ ಕಾರ್ಯಕ್ರಮ ಅಥವಾ ಇಂಥ ವಿಚಾರಗಳು ಈ ಮುಂಚೆನೂ ಸಿಕ್ಕಿದ್ದು, ಆದ್ರೆ ನೋಡುವ ಪರಿಸ್ಥಿತಿ ನನಗೆ ಒದಗಿ ಬಂದಿರಲಿಲ್ಲ. ಹೌದು ಸರ್, ನಿಜ ಸರ್. ಅಂದ್ರೆ ಇಗ್ನೋರ್ ಮಾಡ್ಬಿಟ್ಟಿದ್ದೆ ನಾನು. ಅಂದ್ರೆ ಸಂಕಟ ಬಂದಾಗಲೇ ವೆಂಕಟರಮಣನ ಯೋಚನೆ, ಕಾಯಿಲೆ ಬಂದಾಗಲೇ ಡಾಕ್ಟರ್ ಬಗ್ಗೆ ಯೋಚನೆ. ಸರ್ ನಿಜ ನಿಜ. ಸೊ ನಮ್ ಕಣ್ಮುಂದೆ ಒಳ್ಳೇದು ಬರ್ತಾನೆ ಇರುತ್ತಂತೆ, ಆದ್ರೆ ಅದನ್ನ ನೋಡುವ ದೃಷ್ಟಿಕೋನ, ಅದನ್ನ ನೋಡುವ ದೃಷ್ಟಿ ಆಸಕ್ತಿ ನಮಗಿರಲ್ಲ. ಯಾಕಂದ್ರೆ ಹಸಿದವರ ಮುಂದೆ ನೀನ್ ಅನ್ನದಾನ ಮಾಡಿದ್ರೆ ಓಡ್ ಬಂದು ಇಸ್ಕೊಳ್ತಾರೆ, ಮುಂದೆ ನೀವು ಅನ್ನದಾನ ಮಾಡಿದ್ರೆ ನಿಮ್ ಕಡೆ ತಿರುಗು ನೋಡಲ್ಲ ಅವರು. ನಿಜ ಸರ್, ಹೌದು 100% ನಿಜ. ನಾ ಇದ್ರ ಕಾರ್ಯಕ್ರಮದ ರಿಯಾಲಿಟಿ ನನ್ಗೆ, ನನ್ನ ಅನುಭವ, ನನ್ ನೋವಿರುವಾಗ ನಾನು ಕೇಳ್ತಿದ್ರೆ ನನ್ಗೆ ಎಷ್ಟು ರಿಲ್ಯಾಕ್ಸ್ ಆಗ್ತೀನಿ. ಪ್ರಪಂಚದಲ್ಲಿ ನಾನು ಒಬ್ಳೇ ಮೋಸ ಹೋಗ್ಬಿಟ್ಟಿದೀನಿ, ನಾನು ಒಬ್ಳೇ ಈ ತರ ಅನ್ಯಾಯಕ್ಕೆ ಒಳಗಾಗ್ಬಿಟ್ಟಿದೀನಿ ಅಂತ ತುಂಬಾ ಬೇಜಾರಾಗ್ತಿತ್ತು. ಬಟ್ ನಿಮ್ ಪ್ರೋಗ್ರಾಮ್ ನಾಡಿ ಎಂತೆಂತ ಹೆಣ್ಮಕ್ಳು, ಎಷ್ಟು ಎಷ್ಟೇ ಹೆಣ್ಮಕ್ಳು ಜೀವನದಲ್ಲಿ ಬರೀ ಇದೇ ಸ್ಟೋರಿನ, ಪ್ರಪಂಚ ಇರೋದೇ ಹಿಂಗ ಅಂತ ಅನ್ನಿಸ್ಬಿಟ್ಟಿದೆ ನನಗೆ. ಇರ್ಲಿ, ಒಳ್ಳೇದು ಇದೆ, ಅದಕ್ಕೆ ನೀವು ಇವತ್ತು ಇಲ್ಲಿಗೆ ಬಂದಿರೋದು. ಭಗವಂತ ನಿಮಗೂ ಚೆನ್ನಾಗಿ ಇಡ್ಲಿ ಪಾಪ, ನಿಮ್ಗೆ ಏನು ದುಃಖ ಇದೆಯೋ ಗೊತ್ತಿಲ್ಲ, ಆದರೆ ನಗ್ನಗುತ್ತ ಮಾತಾಡ್ತಿದ್ದೀರಿ ಅಷ್ಟು ಮಾತ್ರ. ಈ ನಿಮ್ಮ ದುಃಖದ ಸಮಯದಲ್ಲಿ ನಮ್ಮ ಕಾರ್ಯಕ್ರಮ ಒಂದು ಸ್ವಲ್ಪ ನಿಮ್ಮ ನಿರಾಳತೆಗೆ ಕಾರಣ ಆಯ್ತು ಅಂದ್ರೆ ಅದು ನಮ್ಮ ಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಸರ್ ಎವ್ರಿ ಡೇ ಆಫೀಸ್ ಅಲ್ಲೂ ಕೇಳ್ತೀನಿ ನಾನು, ನನ್ನ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಓಹೋ, ನನ್ನ ಮಗ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಏನಮ್ಮ ನೀವು ಅಕೌಂಟೆಂಟ್, ಇನ್ಯಾರೋ ಏನೋ ಹೇಳಿದ್ರಲ್ಲಿ ಯಾರವರು? ನನ್ನ ಮಗ ಇನ್ಫೋಸಿಸ್ ಅಲ್ಲಿ 2 ಇಯರ್ಸ್ ಆಯ್ತು. ಇನ್ಫೋಸಿಸ್, ಓಕೆ 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 ಓಕೆ. ಹೇಳಿ ತಾಯಿ. ಸರ್ ನಾವು ಕಡು ಬಡತನ, ನಮ್ಮ ಅಪ್ಪ ಅಮ್ಮ ಫುಲ್ ಕೂಲಿ ಮಾಡೋರು, ಕಡು ಬಡವರು ಅಂದ್ರೆ ಕಡು ಬಡವರು, ಯಾರೋ ಹಿಂಗೆ ಪಕ್ಕದವರು ಅವರು ತುಂಬಾ ರಿಚ್ ಆಗಿದ್ದಾರೆ. ರಿಚ್ ಆಗಿದ್ದು ಅವ್ರು ಯಾರನ್ನೋ ಸಾಕೊಂಡಿದ್ರಂತೆ. ಆಕ್ಚುಲಿ ಅವ್ರು ರಿಚ್ ಆಗಿರೋ ಮಗನ್ಗೆನೆ, ಅವ್ರ ಮಗನ್ಗೆನೆ ನನ್ನ ನೋಡಕ್ ಬಂದಿದ್ದು. ನಾವು ಕಡು ಬಡವರಾಗಿರೋದ್ರಿಂದ ಅವ್ರು ಸಾಕೊಂಡಿದ್ರಂತೆ ಯಾರನ್ನೋ, ಅವ್ರಿಗೆ ನನ್ನ ಕೊಟ್ಟಿ ಮದ್ವೆ ಮಾಡ್ಬಿಟ್ರು ಸರ್. ನನ್ಗ ಅವಾಗ 16 ವರ್ಷ. ಅಂದ್ರೆ ಸಾಕೊಂಡಿದ್ರು ಅಂದ್ರೆ ಅವ್ರು ಯಾರು? ಅವರು ನಮ್ ಕೆಷ್ಟೇನೆ ಅಂದ್ರೆ ಇವ್ರು ಅವ್ರ ಮನೆಗೆ ಹೆಂಗೆಲ್ಲ ಬಂದ್ ಒಂತ ಮಕ್ಕಿ ಮಕ್ಕಿ ತರ. ನಮ್ಮ ಅಪ್ಪ ಅಮ್ಮನು ಏನು ಕೇಳಿಲ್ಲ ನಮ್ಗೆ, 4 ಜನ ಹೆಣ್ಮಕ್ಳು, ಎಷ್ಟ್ ಬೇಗ ಮನೆಯಿಂದ ಹೊರಗಡೆ ಹೋದ್ರೆ ಸಾಕು ಮಕ್ಕಳು, ಹೆಣ್ಣು ಅನ್ನೋ ತರ ಇರುತ್ತೆ. ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆದ್ರೆ ಹಂಗೆ ಅನ್ಸೋದು. ಹೌದೌದು, ಹಂಗಾಗಿ ಏನು ವಿಚಾರಿಸಿಲ್ಲ, ಅವ್ರು ಕೊಟ್ಟಿ ನನ್ನ ಮದ್ವೆ ಮಾಡ್ಬಿಟ್ರು. ನನ್ಗ ಅವಾಗ 16 ವರ್ಷ. ನನ್ನ ನಿಜ ಹೇಳ್ಬೇಕಂದ್ರೆ ಅವ್ರ ಮುಖ ಸಹ ನೋಡ್ತಿರ್ಲಿಲ್ಲ. ಆಮೇಲೆ ನೋಡಿ ಆಯ್ತು ಏನು, ಅವಾಗೆಲ್ಲ ಅವಾಗಿನ 98 ನನ್ ಮದ್ವೆ ಆಗಿರೋ ವರ್ಷ, ಅವಾಗೆಲ್ಲ ಏನು ಅಷ್ಟೊಂದು ಅವಾಗಿನ ಕಾಲನೇ ಹಂಗಿತ್ತು ಅನ್ಸುತ್ತೆ. ಮದ್ವೆ ಆದಾಗ 98? ಹೌದು 1998, ನನ್ಗ ಅವಾಗ 16 ವರ್ಷ. ನಾವು ಹುಟ್ಟೇ ಇರ್ಲಿಲ್ವಲ್ಲವ್ವ. ಹೌದಾ, ಅಷ್ಟೊಂದ್ ಚಿಕ್ಕವರ ನೀವು? ಹೌದು, 98 ನನ್ನ ಡೇಟ್ ಆಫ್ ಬರ್ತ್. ಓ, ನಿಮ್ಗೆ ಇವಾಗ ಜಸ್ಟ್ ಇವಾಗ 26? 25. 25, ಓಕೆ. ನೋಡಿ ಆತರ ಆಯ್ತು ಸರ್. ಹಿಂಗೇನೆ ಬೆಂಗಳೂರು ಮದ್ವೆ ಮಾಡಿದ್ರು ಅಷ್ಟೇನೆ, ಅವರೆಲ್ಲ ದೊಡ್ಡವರು ನಿಂತು ಮದ್ವೆ ಮಾಡಿದ್ರು ಅಷ್ಟೇನೆ. ಮತ್ತೆ ಬೆಂಗಳೂರು ಆ ಸಮಯದಲ್ಲಿ ನೀವು ಮನೆಗೆ ಎಷ್ಟನೇ ಮಗಳು?
ನಾಲ್ಕನೇ ಮಗಳು ಸರ್. ಅಂದ್ರೆ ಆ ಮೂವರ್ದು ಮದುವೆ ಆಗಿತ್ತ? ಆಲ್ರೆಡಿ ಆಗಿತ್ತು. ಬಟ್ ಈ ಮದುವೆ ಬಗ್ಗೆ ಅಥವಾ ಗಂಡಿನ ಜೊತೆ ಮಾತಾಡೋದು ಅಥವಾ ಅಷ್ಟು ಪ್ರಬುದ್ಧತೆ ಇರ್ಲಿಲ್ವಾ, ಅವಕಾಶ ಇರ್ಲಿಲ್ವಾ? 15 ದಿನ ಸರ್ ನೋಡ್ಕೊಂಡು ಹೋಗಿ ಹುಡುಗಿ ಚೆನ್ನಾಗಿ, ನಾನ್ ತುಂಬಾ ಚೆನ್ನಾಗಿದ್ದೆ, 15 ದಿನಕ್ಕೆಲ್ಲ ಮದ್ವೆನೆ ಆಗೋಯ್ತು. ನಾನು ಏನು ನಮ್ಮ ಅಪ್ಪ ಅಮ್ಮ ಇಷ್ಟಪಡ್ತಿದಾರೆ ಅಂದ್ರೆ ಬಡ್ತಾನಲ್ಲ ಸರ್, ಮದ್ವೆ ಆಗ್ಬಿಟ್ಟೆ ನಾನು. ಒಮ್ಮತ ಇತ್ತೋ ಇಲ್ವೋ ನನ್ಗ ಅದು ಏನು ಗೊತ್ತಿಲ್ದೇ ಇರೋ ವಯಸ್ಸು. ನನ್ಗ 18 ವರ್ಷಕ್ಕೆ ನನ್ ಮಗ ಹುಟ್ಟಿದ್ದ. ಆಮೇಲೆ ಹಿಂಗೆ ನಡೀತಾ ಇತ್ತು. ನನ್ ಮಗ 2nd ಕ್ಲಾಸ್ ಆಗೋವರೆಗೂ ನಮ್ ಸಂಸಾರ ಚೆನ್ನಾಗೇ ಇತ್ತು. ನಾವು ಒಂದ್ 2-3 ಮನೆ ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡಾದ್ರ ಮೇಲೆ ಇನ್ನೊಂದ್ ಮನೆಗ್ ಚೇಂಜ್ ಮಾಡಿದ್ವಿ. ನಾವು ಚೇಂಜ್ ಮಾಡೋ ಟೈಮಲ್ಲಿ ಅವ್ರ ತಂಗಿ ಓನರ್ ತಂಗಿ ಮಗ ನನಗೆ ಪರಿಚಯ ಆದ. ಪರಿಚಯ ನಮ್ ಓನರ್ ತಂಗಿ ಮಗ ಅವನು. ಅಂದ್ರೆ ನೀವು ಬಾಡಿಗೆ ಮಲ್ಲಿ ಇದ್ರಲ್ಲ? ಹೌದೌದು. ಆ ಓನರ್ ತಂಗಿ ಅಂದ್ರೆ ಆ ಯಜಮಾನನ ಅಥವಾ ಹೆಂಡತಿ ತಂಗಿನ? ಓನರ್ ಓನರ್ ಅಂದ್ರೆ ಗಂಡ್ಸು. ಅದೇ ಡೌಟ್ ಇಲ್ಲಿ. ಹೆಂಗಸು ಓನರ್ ಗಂಡಸು ಓನರ್ ಅಂದೆ. ಗಂಡಸು ಓನರ್, ಅವ್ರ ತಂಗಿ ಮಗ ನನಗೆ ಪರಿಚಯ ಆದ. ಪರಿಚಯ ಹಿಂಗೆ ಏನೋ ಗೊತ್ತಿಲ್ದಿರ ವಯಸ್ಸು ನಂಗ. ಆಲ್ರೆಡಿ ಅವಾಗ 26, ಅವನಿಗೆ 23, ಅವನಿಗೂ ಚಿಕ್ಕ ವಯಸ್ಸು. ಹೆಂಗ್ ಪರಿಚಯ ಆದ? ಅದೇನು ಸುಮ್ನೆ ಅವ್ರ ಓನರ್ ತಂಗಿ ಮಗ ಹಂಗೆ ಮನೆ ಇದ್ದ. ಅವ್ನು ಒಂದ್ ರೂಮ್ ಕೊಟ್ಟಿದ್ರು ಅವನಿಗೆ, ಅವ ಮನೆಯಲ್ಲೇ ಇದ್ದ. ಆಕ್ಚುಲಿ ಅವನು ಡ್ರೈವರ್. ಪರಿಚಯ ಆದ. ಈ ಒಂದ್ 2,000 ಸಾಲ ಏನೋ ಕೇಳ್ದ ಕೊಟ್ಟೆ. ಮತ್ತೆ ಏನಾದ್ರು ಅಡಿಗೆ ಉಳ್ದಿದ್ದು ಪಳ್ದಿದ್ದು ಕೊಟ್ರೆ ಎಲ್ಲ ತಿಂತಾ ಇದ್ರು. ಬ್ಯಾಚುಲರ್ ಹುಡುಗ, ಇನ್ನ ಒಂದ್ 3-4 ಜನ ಹುಡುಗಿರು ಇದ್ರು ಒಂದ್ ರೂಮ್ ಅಲ್ಲಿ. ಬಟ್ ಆದ್ರೂ ಏನು ಅಷ್ಟೊಂದು ಏನು ನನ್ಗೇನು ಇದಿರ್ಲಿಲ್ಲ. ಹಿಂಗೆ ಪರಿಚಯ ಅದು ಇನ್ನೊಂದ್ ತರ ತಿರಿಕಂತು. 2-3 ಹುಡುಗಿರು ಎಲ್ಲಿದ್ರು? ಅವ್ರ ರೂಮ್ ಮೆಟ್ ರೂಮ್ ಇಟ್ಕಳೇನೆ. ಅವ್ರ ಊರವ್ರೆಲ್ಲ ಇಲ್ಲಿ ದುಡ್ಕೊಂಡ್ ತಿನ್ನಕ್ ಬಂದಿದ್ರು. ಓಕೆ ಓಕೆ. ಅಂದ್ರೆ ಅವನ ಅಕ್ಕ ತಂಗಿ ಸಮಾನರ ಅಥವಾ ಆ ತರಾನೇ ಇದ್ರು. ಅದ್ರಲ್ಲಿ ನನ್ ಪರಿಚಯ ಸ್ವಲ್ಪ ಚೆನ್ನಾಗಿ ಆಯ್ತು. ಅದು ಬೇರೆ ತರನು ತಿರಿಕೊಂತು. ಆ ತಿರಿ ತುಂಬಾ ಮಿತಿ ಮೀರಿ ಹೋಯ್ತು. ಅದ್ರಿಂದ ನನ್ ಸಂಸಾರನು ಹಾಳಾಯ್ತು. ಅಂದ್ರೆ ಅಂದ್ರೆ ಯಾವ ತರ ಅಂದ್ರೆ ಮಾಮೂಲಿ ಪರಿಚಯ ಆದ್ರಿ ಸರಿ. ಬಟ್ ಅದ್ರಿಂದ ಆಚೆಗಿನ ವಿಚಾರ ಅದು ನಿಮ್ಮಿಂದ ಆಗಿದ್ದ ಅವನಿಂದ ಆಗಿದ್ದ? ಅದು ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ ಸರ್. ಅವನಿಂದಾನೆ ಮೋಸ್ಟ್ಲಿ. ನಾನು ಹಂಗೆಲ್ಲ ಬೇರೆಯವ್ರನ್ನೆಲ್ಲ ನೋಡೋದು ಹಂಗೆಲ್ಲ ಇಷ್ಟ ಆಗಲ್ಲ ನನ್ಗೆ. ಹಂಗೆ ಮೇಲ್ ಬಿದ್ದೆಲ್ಲ ನಮ್ಗೇನೋ ಒಂದು ದೇವ್ರು ಒಬ್ರು ಕೊಟ್ಟಿದ್ದಾರೆ. ಅದ್ ನಮ್ಮ ಅಪ್ಪ ಅಮ್ಮ ಬಡವ್ರಾದ್ರು ಅದೊಂದು ಸ್ವಾಭಿಮಾನ ಕಲ್ಸ್ಬಿಟ್ಟಿದ್ದಾರೆ ನನ್ಗೆ. ಮೇಲ್ ಬಿದ್ದು ಯಾರನೇ ಗಂಡಸರನ್ನಾಗ್ಲಿ ಮಾತಾಡ್ಸೋದೇ ಆಗ್ಲಿ ನೋಡೋದೇ ಆಗ್ಲಿ ವಿಚಿತ್ರವಾಗಿ ನಡ್ಕೊಳ್ಳೋದೇ ಆಗ್ಲಿ ಅದ್ ನಮಗ್ ಬಂದಿಲ್ಲ ನಮ್ ಬ್ಲಡ್ ಅಲ್ಲಿ. ಅಂದ್ರೆ ಮೇಲ್ ಬಿದ್ದು ನಾವು ಹೋಗೋದು ಹೋಗೋದು ಸರಿ ಅಲ್ಲ ಅನ್ನೋದು ಒಂದು ಸಂಸ್ಕಾರ. ಮತ್ತೆ ಮೇಲ್ ಬಿದ್ದು ಬರೋರ್ನು ಮೇಲ್ ಬೀಳಕ್ ಬಿಡಬಾರ್ದು ಅನ್ನೋದು ಒಂದು ಸಂಸ್ಕಾರ. ಹೌದಲ್ಲ? ಹೌದು ಸರ್ ಹೌದು. ಬಟ್ ನನ್ಗೆ ಆ ಟೈಮ್ ಮರ್ತು ಬಿಟ್ರ? ಹೌದು, ನನಗ್ ಗೊತ್ತಾಗಿಲ್ಲ ಆ ಟೈಮಲ್ಲಿ. ಮತ್ತೆ ನನಗೆ ಮದ್ವೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಮತ್ತೆ ಏಜ್ ಡಿಫ್ರೆನ್ಸ್ ತುಂಬಾ ನನ್ ಗಂಡಂಗೂ ನನ್ಗೂ ಅದೊಂದ್ ಮನ್ಸಲ್ಲಿ ಇತ್ತು ನನ್ಗೆ ಯಾವಾಗ್ಲೂ. ನನ್ ಗಂಡ ಎಷ್ಟು ಡಿಫ್ರೆನ್ಸ್? 13 ವರ್ಷ ಇದೆ. 13 ವರ್ಷ ಡಿಫ್ರೆನ್ಸ್ ಇದೆ. ಅದೊಂದು ಬೇಜಾರಿತ್ತು ನನ್ಗೆ. ಮತ್ತೆ ನಾನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದೀನಿ, ನನ್ ಗಂಡ ಚೆನ್ನಾಗಿಲ್ಲ. ಅದೊಂದು ಬೇಜಾರ್ ನನ್ಗೆ ಯಾವಾಗ್ಲೂ ಇದೆ. ಅಂದ ಚಂದ ಮುಖ್ಯ ಅಲ್ಲ ಅಂತ ನನ್ಗೆ ಈಗ ಅರ್ಥ ಆಗ್ತಿದೆ. ಬಟ್ ನನ್ಗೆ ಅವಾಗ ಚಂದನೆ. ನಿಮ್ ಗಂಡನಿಗೆ ಬೇರೆ ಯಾವ್ದಾದ್ರು ಹೆಣ್ಣಿನ ಸಹವಾಸ ಇತ್ತ? ದೇವ್ರ ಅಂತ ಮನುಷ್ಯ ಸರ್, ಅಂತ ಮನುಷ್ಯನಿಗೆ ನಾನು ಮೋಸ ಮಾಡಿದೆ. ದೇವ್ರಂತ ಮನುಷ್ಯ ಆ ಅಪ್ಪನ ಹತ್ರ ಒಂದಿಷ್ಟು ಮೋಸ, ಒಂದು ಒಬ್ರಿಗೆ ಅನ್ಯಾಯ ಮಾಡ್ಬೇಕು ಆತರ ಏನು ಇಲ್ಲ ಸರ್. ಒಳ್ಳೆ ಮನುಷ್ಯ, ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ನನ್ನ ಇನ್ನ ಜೊತೆ ಇಟ್ಕೊಂಡಿದ್ದಾರೆ. ಇನ್ಯಾರು ಆಗಿದ್ರೆ ಓಡ್ತಿರೋರು. ಸರಿ ಆಯ್ತು, ನಿಮ್ಮ ಪರಿಚಯ ಆಯ್ತು. ಅಂಡ್ ಅದಕ್ಕೆ ಮೀರಿ ನೀವು ದೈಹಿಕವಾಗಿ ಸೇರುವಷ್ಟು ಮುಂದೆ ಹೋದ್ರ? ಹೌದು ಸರ್ ಹೌದು. ಅದು ಅದು ಒಂದ್ 15 ವರ್ಷನೇ ಬಂತು ಲಾಂಗ್. ಅವನೇನು ಅದು ಅದ್ರ ಮಧ್ಯೆ ನನ್ ಎಷ್ಟೆಲ್ಲ ನೋವು ಕೊಟ್ಟಿದ್ದಾನೆ ಅವನು. ನನಗ್ ಬೇಕಿರ್ಲಿಲ್ಲ ಅವನ್ ಪರಿಚಯ. ಅವನು ನನ್ಗೆ ಪರಿಚಯ ಆಯ್ತು, ಎಲ್ಲಾ ತರನು ಆಯ್ತು. ಆಮೇಲೆ ಒಂದ್ ಹುಡುಗಿ ಬಂತು ಅವ್ರ ರೂಮ್ಗೆ. ಒಂದ್ ಹುಡುಗಿ ಬಂದಾದ್ರ ಮೇಲೆ ಆ ಹುಡುಗಿ ಅವನಿಗೆ ಲವರ್. ಲವರ್ ವೈಟ್ ವೈಟ್. ಈಗ ಒಬ್ಬರಿಗೆ ನಾವು ಹಾಗೆ ಆ ಮಟ್ಟಿಗೆ ಅರ್ಪಣೆ ಮಾಡ್ಕೊಳ್ತೀವಿ ಅಂದ್ರೆ ಏನ್ ಭರವಸೆ ಕೊಟ್ಟಿದ್ದ ಆತ ಸರ್?
ಏನ್ ಭರವಸೆ ಅಂದ್ರೆ ಈಗ ಏನೂ ಇಲ್ಲ ಸರ್, ನನ್ಗೇನೋ ತಿನ್ನಿಸ್ತಾನೆ ಉಣಿಸ್ತಾನೆ, ನನ್ಗೆ ಒಳ್ಳೆ ಲೈಫ್ ಕೊಡ್ತಾನೆ, ನನ್ಗೇನೋ ಸಮಾಧಾನ, ನನ್ ಜೀವನದಲ್ಲಿ ಏನೋ ಒಂದು ಬೇಜಾರು, ನನ್ಗೆ ಒಳ್ಳೆ ಗಂಡ ಸಿಕ್ಕಿಲ್ಲ ಅಂತ. ಆದ್ರೆ ನನ್ಗೆ ಅವನಿಂದ ಕೇಳಿಸ್ಕೊಳ್ಳುವ ಸಾಮಾನ್ಯವಾಗಿ ಈ ಹಿಂಗೆ ಒಪ್ಪಂದಗಳು, ಒಳ ಒಪ್ಪಂದಗಳು ಅಕ್ರಮವಾಗಿ ಆಗ್ಬೇಕಾದ್ರೆ ಇಲ್ಲ ಮದುವೆ ಆಗ ನಿಂತ ಮಾತು ಕೊಟ್ಟಿರ್ತಾರೆ, ಇಲ್ಲ ನಾನು ನಿನ್ನ ಜೀವನದಲ್ಲಿ ಪೂರ್ತಿ ಹಿಂಗೆ ಇರ್ತೀನಿ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ, ಏನೋ ಒಂದು ಒಪ್ಪಂದ ಹಾಗೆ ಮುಂದುವರೆದಿರ್ತಾರೆ. ನಿಮ್ಮ ನಡುವೆ ಆತ ಏನು ಮಾತು ಕೊಟ್ಟಿದ್ದ ಅಥವಾ ಆತನ ಯಾವ ಮಾತಿಗೆ ನೀವು ಒಲುದ್ರಿ? ಇಲ್ಲ ಸರ್, ನಂಗೆ ಏನು ಮಾತು ಕೊಟ್ಟಿಲ್ಲ, ಆಟೋಮೆಟಿಕ್ ಅದು ಹೆಂಗೆ ನಮ್ಮಿಬ್ರು ನಡುವೆ ಅಲ್ಲಿವರೆಗೂ ಹೋಯ್ತು ನನಗ್ ಗೊತ್ತಿಲ್ಲ. ಬಟ್ ಅವನ್ ನಾನಂತೂ ತುಂಬಾ ನಂಬಿಟ್ಟಿದ್ದೆ, ಅವನೇನು ಭರವಸೆ ಏನ್ ಕೊಟ್ಟಿಲ್ಲ. ನನ್ ಮನ್ಸಲ್ಲೇ ನಾನು ಅನ್ಕೊಂಡ್ಬಿಟ್ಟೆ ಇವನ್ ನನ್ಗೆ ತಿನ್ಸ್ತಾನೆ, ಉಣ್ಣಿಸ್ತಾನೆ, ಸುತ್ತಿಸ್ತಾನೆ, ನನ್ಗೆ ಚೆನ್ನಾಗ್ ಖರ್ಚು ಮಾಡ್ತಾನೆ. ಅವನು ಏನೂ ಮಾಡ್ಲಿಲ್ಲ ಸರ್, ನಾನ್ ಎಂತ ಮೋಸ, ನನ್ಗೇನು ಮಾಡಿಲ್ಲ, ಅದೆಲ್ಲ ಅಪೇಕ್ಷೆ ನನ್ನಲ್ಲಿ ಇತ್ತು. ಆತರ ಅಪೇಕ್ಷೆ ಬೇಡವ್ರು ಬೇರೆ ತರ ಅದನ್ನ ಬೇರೆ ರೀತಿ ಹೋಲಿಸ್ತಾರೆ. ಈ ತರ ಅಂದ್ರೆ ನಮ್ಮಿಬ್ರದ್ದು ಪ್ಯೂರ್ ಲವ್, ಆತರ ಅಪೇಕ್ಷೆ ಪಡೋರು ಬೇರೆ ತರ ಅಂತೆಲ್ಲ ನಂಬಿಸಿ ಅವನು ನನ್ಗೆ ಏನು ಒಂದ್ ರೂಪಾಯಿ ನನ್ಗೇನು ಮಾಡ್ತಾ ಇರ್ಲಿಲ್ಲ. ನನ್ ಹೆಂಗ್ ಯೂಸ್ ಮಾಡ್ಕೊಬೇಕು ಯೂಸ್ ಮಾಡ್ಕೊಂಡ 15 ವರ್ಷ ಬಿಟ್ರೆ ನನ್ಗೆ 1 ರೂಪಾಯಿಂದ ಏನು ಮಾಡಿಲ್ಲ, ನನ್ಗೇನು ಮಾಡಿದ್ದೇನೆ. ನಿಮ್ಮ ಅಕ್ರಮ ಸಂಬಂಧ 15 ವರ್ಷ ಮುಂದುವರಿತ? ಹೌದೌದೌದು, ಕೇಳಿ ಇದ್ರ ಮಧ್ಯೆ ನಾನು ಎಷ್ಟು ಉಚ್ಚಿ ಅವ್ನ್ ನನ್ಗೆ ಎಷ್ಟು ಮೋಸ ಮಾಡಿದಾನೆ ಅಂದ್ರೆ, ಆ ಒಂದ್ ಹುಡ್ಗಿ ಬಂತು ಸರ್, ಅದು ನಾನ್ ಅವ್ರ ಮಾವರ್ ಮನೇಲೆ ಇದ್ದೆ ನಾನು ಅವಾಗ. ಒಂದ್ ಹುಡ್ಗಿ ಎಂಟ್ರಿ ಕೊಡ್ತು, ಅದು ಅವನ್ ಲವರ್, ನನಗ್ ಗೊತ್ತಿಲ್ಲ ಇದು ಲವರ್ ಇದ್ರು ಅವನು ನನ್ ಜೊತೆ ಸೇರ್ದ, ಲವರ್ ಇದ್ರು ನನ್ ಜೊತೆ ಸೇರ ಜೊತೆಗೆ ನನ್ಗ ಆಮೇಲೆ ಗೊತ್ತಾಯ್ತು. ಅವಾಗ ಒಂಥರ ಚಿತ್ರ ಹಿಂಸೆ, ಯಾಕೆಂದ್ರೆ ನಾನ್ ತುಂಬಾ ನಂಬಿಟ್ಟಿದ್ದೆ ಅವನ್ನ, ಸಿಕ್ಕಾಬಿಟ್ಟೆ, ಲವರ್ ಇದ್ದಾಳೆ ನನ್ ಮುಂದೆನೆ, ಅವನ್ನ ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಹೋಗೋದು ಎಲ್ಲಾ ಇದ್ ಮಾಡೋದು, ನನಗ್ ಆಮೇಲೆ ಗೊತ್ತಾಯ್ತು ಅವಳ ಲವರು ಅಂತ. ಆಮೇಲೆ ಆ ಹುಡ್ಗಿ ನಮ್ಮಿಬ್ರು ಸಂಬಂಧ ಗೊತ್ತಾಗಿ ಅವಳು ಬೇರೆ ಕಡೆ ಮದ್ವೆ ಆಗಕ್ ಹೋದ್ರೆ ಅದನ್ನು ಹಾಳ್ ಮಾಡ್ದ, ಅದನ್ನು ಹಾಳ್ ಮಾಡ್ದ. ಕೇಳಿಸ್ತಿದ್ಯಾ ಸರ್? ಹೌದವ್ವ ಹೌದು. ಅದನ್ ಹೋಗಿ ಅವ್ರ ಆ ಹುಡ್ಗಿ ನನ್ ಜೊತೆ ಓಡ್ಬಿಡಕ್ ರೆಡಿ ಇದೆ ಅನ್ಕೊಂಡು ಆ ಎರಡ್ ಮದ್ವೆ, ಆ ಹುಡ್ಗಿ ಎರಡ್ ಮದ್ವೆ ಕಿತ್ತಾಕಿದಾನೆ ಇವನು, ಎರಡು ಮದ್ವೆ ಕಿತ್ತಾಕ್ಬಿಟ್ಟು. ನಿಮ್ ಬಗ್ಗೆ ನೀನೇ ಹೇಳ್ದ ಹುಡುಗಿಗೆ? ಇಲ್ಲ ಇಲ್ಲ, ಆ ಹುಡ್ಗಿ ನನ್ ಜೊತೆ ಕ್ಲೋಸ್ ಆಗಿತ್ತು, ಅವಳಿಗೆ ಯಾರೋ ಹೇಳಿದಾರೆ, ಮತ್ತೆ ಅವಳಿಗೂ ಡೌಟ್ ಬಂದಿರುತ್ತೆ, ಒಂದೇ ರೂಮ್ ಅಲ್ಲಿ ಇರ್ತಿದ್ರಲ್ಲ, ಹಂಗಾಗಿ ಫೋನ್ ಹೋಗಿನ ಚೆಕ್ ಮಾಡಿರ್ತಾರೆ. ಹಂಗಾಗ್ಬಿಟ್ಟು ಆ ಹುಡ್ಗಿ ಗೊತ್ತಾಗಿ ಆ ಹುಡ್ಗಿ ಬೇರೆ ಕಡೆ ಮದ್ವೆ ಆಗಕ್ ಹೋದ್ರೆ ಆ ಹುಡ್ಗಿ ಮೇಲೆ ತುಂಬಾ ಲವ್ ಇಟ್ಕೊಂಡು ಆ ಹುಡ್ಗಿ ಮದ್ವೆನು ಎರಡ್ ಹಾಳ್ ಮಾಡಿ ಕಡೆಗೆ ಇವನ್ಗೆ ಮದ್ವೆ ಮಾಡ್ತೀನಿ ಅಂತಂದ್ರು ನನ್ಗೆ ವರದಕ್ಷಿಣೆ ಕೊಟ್ರೆ ಮಾತ್ರನೇ ನಾನ್ ಮದ್ವೆ ಆಗಂತೇಳಿ ಅವ್ರಿಗೆ ಬೇಡ್ವೆ ಬೇಡ ಅಂತೇಳಿ 2 ವರ್ಷ ಮನೇಲಿ ಇರ್ತಿ ಆ ಹುಡ್ಗಿನ, ಆಮೇಲೆ ಬೇರೆ ಕಡೆ ಮದ್ವೆ ಆಗಿ ಈಗ ಚೆನ್ನಾಗಿದೆ. ಅದೊಂದ್ ಸ್ಟೋರಿ, ಆದ್ರೆ ಅದಾದ ಸ್ವಲ್ಪ ದಿನ ನನ್ ಜೊತೆ ಬಿಟ್ಟೆ, ಅವ್ರ ಮಾವರ್ ಮನೆ ಖಾಲಿ ಮಾಡ್ಬಿಟ್ಟೆ, ನಾನು ಬೇರೆ ಕಡೆ ಹೋದೆ. ಬೇರೆ ಕಡೆ ಹೋದ್ರು ಬಿಟ್ಟಿಲ್ಲ ಸರ್ ನನ್ನ, ಅಲ್ಲಿಗೂ ಬರ್ತಿದ್ದ, ನನ್ನ ಅಕ್ಕ ಪಕ್ಕ ಎಲ್ಲ ಮರ್ಯಾದೆ ಎಲ್ಲ ತೆಗ್ದಿದ್ದಾನೆ, ಅದು ಅಲ್ದೆ ನಮ್ಮನೆಗೆ ಬರ್ಬೇಕು ಅವನು, ಬೇರೆ ಕಡೆ ಅಲ್ಲೂ ಹೋಗಲ್ಲ, ನಮ್ಮ ಮನೆಗೆ ಬರ್ತಾ ಇದ್ದ, ಅಕ್ಕ ಪಕ್ಕ ನಮಗ್ ಮರ್ಯಾದೆ ಇಲ್ದಂಗ್ ಮಾಡೋದು. ಆಮೇಲೆ ಅದಾಯ್ತು, ಇನ್ನ ಒಂದ್ ಮದ್ವೆ ಆದ ಸರ್ ಅವನು, ನಾನ್ ಇದ್ರು ನನ್ಗೆ ಹೇಳ್ದೇನೆ ಮದ್ವೆ ಆದ ಹೋಗಿ ಬೇರೆ ಹುಡ್ಗಿಗೆ. ಆ ಹುಡ್ಗಿಗೂ ಇವಾಗ ಒಂದ್ ಹೆಣ್ಮಗು ಕೈ ಕೊಟ್ಟು ಆ ಹುಡ್ಗಿಗೂ ಡಿವೋರ್ಸ್ ಕೊಟ್ಟ. ಇವಾಗ ಹೇಳ್ತಾನೆ ನಿನ್ನಿಂದ ಬಿಟ್ಟೆ, ನಿನ್ ಬಿಟ್ಟಿರಕ್ಕಾಗ್ದೇನೆ ಬಿಟ್ಟೆ ಅಂತಾನೆ. ಇದೆಲ್ಲ 8 ವರ್ಷ ಹಿಂದೆ ನಡೆದಿರೋದು, 8 ವರ್ಷ ಹಿಂದೆ ಆ ಹುಡ್ಗಿನು ಮದ್ವೆ ಆಗಿ ಬಿಟ್ಟ ಸರ್. ಪಾಪ, ಒಂದ್ ಹೆಣ್ಮಗು ಇದೆ, ಅವಳು ಇನ್ನೊಂದ್ ಕಡೆ ಮದ್ವೆ ಆಗಿ ಚೆನ್ನಾಗಿದ್ದಾಳೆ. ಅದು ಆ ಸ್ಟೋರಿ ಮುಗಿತಿದ್ದಂಗೆ ಇಷ್ಟ ದಿನ ನನ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು, ಮತ್ ನಾನ್ ಆಫೀಸ್ಗೆ ಹೋಗ್ತಿದ್ನಲ್ಲ ಅಲ್ಲೂ ಬಂದು ತೊಂದ್ರೆ ಕೊಡೋದು, ಬಾಸ್ಗೂ ನನ್ಗೂ ಸಂಬಂಧ ಕಟ್ಟಿ ಆ ಬಾಸ್ ಹೆಂಡತಿಗೆಲ್ಲ ಹೋಗಿ ನನ್ನ ಕೆಲ್ಸದಿಂದೆಲ್ಲ ಬಿಡಿಸ್ದ, ನನ್ ಮೇಲೆ ಇಷ್ಟೊಂದೆಲ್ಲ. ಮತ್ತೆ ಮನೆಯೊಳಗ್ ನೆಮ್ಮದಿ ಕೊಡಲ್ಲ, ಯಾವಾಗ್ಲೂ ಟಾರ್ಚರು, ನನ್ ಪ್ರೈವೇಟ್ ಆಗಿ ನಾನ್ ಎಲ್ಲೂ ಹೋಗಂಗಿಲ್ಲ, ಅವನ್ ಶಾಪಿಂಗ್ ಹೋಗಂಗಿಲ್ಲ, ನೀನ್ ಯಾರ ಜೊತೆ ಹೋಗಿದ್ಯಾ, ಯಾವನ್ ಜೊತೆ ಹೋಗಿದ್ಯಾ, ಡೈರೆಕ್ಟ್ ಆಗಿ ನನ್ ಗಂಡನ್ ಜೊತೆ ಮಾತಾಡ್ತಾನೆ ಸರ್ ಅವನು. ನಿನ್ ಹೆಂಡತಿ ನನ್ ಲೈಫ್ ಹಾಳ್ ಮಾಡಿದಾಳೆ, ಹಂಗೆ ಹಿಂಗೆ ನನ್ನ ಗಂಡನ್ ತಾವ್ ಮಾತಾಡಿದಾನೆ. ಗಂಡನಿಗೂ ಗೊತ್ತ? ಹಾ ಸರ್, ಗೊತ್ತು ಅವ್ರಿಗೆ. ಹಿಂಗೆ ಬಂದ್ ಬಂದು ಮನೆ ಮುಂದೆ ಅಂದ್ರೆ ಬೇರೆ ತರ ಏನು ಅಂದ್ರೆ ಏನು ನೋಡಿಲ್ಲ, ಬಟ್ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದ್ಸರಿ ಗೊತ್ತಾಗಿದೆ ಅವ್ರಿಗೆ. ಬಟ್ ನಮ್ ಮನೆಯವರು ಅಂತ ಅದೇ ಹೇಳದ್ನಲ್ಲ, ದೇವ್ರಂತವ್ರು ಎಲ್ಲ ಗೊತ್ತಿದ್ರು ನನ್ನ ಸಹಿಸ್ಕೊಂಡಿದ್ದಾರೆ. ಬಟ್ ನನ್ಗೆ 8 ವರ್ಷದಿಂದ ಅವನ ಹತ್ರ ಬೇರೆ ಏನೋ ದೇಹ ಸಂಬಂಧ ಇಲ್ಲ ಸರ್. ನನ್ಗೆ ಅವ್ನು ಯಾವಾಗ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟ ನಾನ್ ಬಿಟ್ಬಿಟ್ಟೆ ಸರ್. ಬಟ್ ಟಾರ್ಚರ್ ಅಂತೂ ನಡೀತಿದೆ ನನ್ಗೆ,
ಟಾರ್ಚರ್ ನಡೀತಿದೆ, ನನ್ನ ಬಿಟ್ಟಿರಕ್ಕಾಗದೆ ಅವಡಿಗಿನೂ ಬಿಟ್ಟ, 8 ವರ್ಷ ಮಾಡಿರೋ ಕರ್ಮಕ್ಕೆ ದೇವ್ರು ಸರಿಯಾಗಿ ಮಾಡಿದಾನೆ ಅಂತ ನಾನು ಸಮಾಧಾನವಾಗಿದ್ದೆ ಸರ್. ನೋಡಿದ್ರೆ ಇವಾಗ ಇನ್ನೂ ಒಂದ್ ಹುಡುಗಿನ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ ಈಗ 2 ತಿಂಗಳಿಂದೆ. ಅವ್ನ್ ಏನೇ ನನ್ಗೆ ಅಂದ್ರೆ ಇಷ್ಟೊಂದೆಲ್ಲ ನನ್ಗೆ ಟಾರ್ಚರ್ ಕೊಟ್ಟು, ನನ್ನ ಸಂಸಾರನು ನ್ಯಾಯವ, ನಂದು 2 ವರ್ಷ ಮಗು ಇದ್ದಾಗ ಒಂದ್ ಪರಿಚಯ ಆಗಿದ್ದು, ನನ್ ಮಗನ ಕಡೆ ಗಮನ ಕೊಟ್ಟಿಲ್ಲ ನಾನು. ನನ್ ಮಗನ್ ಒಳ್ಳೆ ರೀತಿಲಿ, ನನ್ ಮಗ ಬಂಗಾರದಂತ ಒಳ್ಳೆ ಬುದ್ಧಿ ಕಲ್ತಿದ್ದಾನೆ, ಆದ್ರೂ ನಾನು ಇನ್ನ ಕಾನ್ಸಂಟ್ರೇಟ್ ಮಾಡಿ ಅವನ್ನ ಬೆಳ್ಸಕ್ ಆಗಿಲ್ಲ ಇವನ್ ವ್ಯಾಮೋಹದಿಂದ. ನಾನು ಇವಾಗ ಇನ್ನ ಒಂದ್ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ, ನಾನ್ ಒಂದ್ ಮದ್ವೆ ಆದಾಗ್ಲೇ ಅರ್ಧ ಸತ್ತೋಗಿದ್ದೆ, ಇವಾಗ ಇನ್ನ ಒಂದ್ ಮದ್ವೆ. ಎಷ್ಟು ಹೆಣ್ಮಕ್ಳ ಜೊತೆ ಆಟ ಆಡ್ತಾನೆ ಇವನು, ಇಂಥವ್ರಿಗೇನು ನಿಜವಾಗ್ಲು ಏನು ಆಗದೆ ಇಲ್ವಾ, ದೇವ್ರಿದಾನಾ? ಏ ನನ್ಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ. ಈಗ 2 ತಿಂಗಳಿಂದ ಹೋಗಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ. ಮದ್ವೆ ಆಗಿದ್ದಾನೆ ಅಂತ ನಿಂಗೆ ಗೊತ್ತು? ಅವ್ರ ಫ್ರೆಂಡ್ ಸ್ಟೇಟಸ್ ಹಾಕಿದ್ದ ನೋಡ್ದೆ ನಾನು. ಅವ್ರ ಫ್ರೆಂಡ್ ಎಲ್ಲ ಕರ್ಕೊಂಡ್ ಬಂದಿದ್ದಾನೆ ಸರ್. ನಾನೇನು ಅವ್ನ್ ಕಟ್ಕೊಂಡವಳಲ್ಲ, ಏನಿಲ್ಲ, ನನ್ನ ಆಫೀಸ್ ಹತ್ರ ಬಂದು ಜಗಳ ಮಾಡಿ ಆ ಫ್ರೆಂಡ್ ಬಂದಿದ್ನಲ್ಲ, ಅವನು ಫೋನ್ನಲ್ಲ ಹೇಳ್ತೀನಿ, ಮೊದಲನೇ ಮದ್ವೆಗೂ ಹೋಗಿದ್ಯಾ, ನನ್ನ ಸಂಬಂಧಕ್ಕೂ ಬಂದು ನ್ಯಾಯ ಮಾಡಕ್ ಬಂದಿದ್ಯಾ, ಮತ್ ಈ ಮದ್ವೆಗೂ ಹೋಗಿದ್ಯಾ, ನಿನ್ಗೂ ಒಬ್ಳು ಮಗಳಿದ್ದಾಳೆ, ನಿನ್ಗೂ ಇಂಥ ಅಳಿಯ ಸಿಕ್ಕಿದ್ರೆ ಏನ್ ಮಾಡ್ತೀಯಾ, ಇಂಥವಕ್ಕೆಲ್ಲ ಹೋಗ್ಬೇಡ ಅವ್ನ ಫ್ರೆಂಡ್ಗೂ ಹೇಳಿದೀನಿ. ಅವ್ನ್ ಸ್ಟೇಟಸ್ ಹಾಕಿದ್ದ ಅಲ್ಲಿ ನೋಡಿದ್ದು. 8 ವರ್ಷದಿಂದ ಅವನಿಗೂ ನನಗೂ ಯಾವುದೇ ದೈಹಿಕ ಸಂಪರ್ಕ ಇಲ್ಲ, ಬಟ್ ಆದ್ರೂ ನನ್ನ ನೆಮ್ಮದಿಯಾಗಿ ಇರಕ್ ಬಿಡ್ತಿಲ್ಲ. ಅದೇ ಎಲ್ಲೋದ್ರು ಟಾರ್ಚರ್, ಫೋನ್ ಮಾಡೋದು, ಅಲ್ಲೋಗೋದು, ಅಲ್ಲೋಗಡ, ಇಲ್ಲೋಗಡ, ಇಲ್ಲಿ ಮಾಡ್ಬೇಡ, ಒಟ್ಟಲ್ಲ ಹಂಗೆ ಹಿಂಗೆ ಕಾಂಟ್ಯಾಕ್ಟ್ ಅಲ್ಲೇ ಇದ್ದ ಸರ್ ಅವನು. ತೀರಾ ಬಿಟ್ಟು ಬಿಟ್ಟಿದ್ರೆ ನನ್ಗೆ ಇಷ್ಟೊಂದು ಬೇಜಾರು ಆಗ್ತಾ ಇರ್ಲಿಲ್ಲ, ಬಿಟ್ಟಿಲ್ಲ ಅವನು. ನನ್ ಕಾಂಟ್ಯಾಕ್ಟ್ ಅಲ್ಲೇ ಇಟ್ಕೊಂಡು ಈಗ ಹೋಗಿ ಇನ್ನೊಂದ್ ಹುಡುಗಿ, ಆ ಹುಡುಗಿಗೂ ಪಾಪ ಯಾವ್ದು ಡಿವೋರ್ಸ್ ಆಗಿರೋದು, ಹೋಗಿ ಕಟ್ಕೊಂಡ್ ಬಂದ ಅವನು ಇವಾಗ. ಇವ್ರಿಗೆಲ್ಲ ನಿಜವಾಗ್ಲು ಏನು ಆಗದೆ ಇಲ್ವಾ, ಪ್ರಪಂಚದ ಇಷ್ಟೊಂದು ಇಷ್ಟು ಅನ್ಯಾಯ. ನಿಮ್ ಪ್ರೋಗ್ರಾಮ್ ಎಲ್ಲ ನೋಡಿ ಸ್ವಲ್ಪ ಧೈರ್ಯವಾಗಿ ಮಾತಾಡ್ತಿದ್ದೀನಿ, ಫುಲ್ಲು ನನ್ಗೆ 2 ತಿಂಗಳಿಂದ ಸುಸ್ತಾಗ್ಬಿಟ್ಟಿದ್ದೆ ನಾನೇ. ನನ್ಗೆ ಒಂದು ಇಂಥವೆಲ್ಲ ನಾನು ಯಾರ ಹತ್ರ ಶೇರ್ ಮಾಡಕ್ಕೂ ಆಗಲ್ಲ, ಯಾರ ಹತ್ರ ಹೇಳ್ಕೊಳ್ಳೋದು, ಯಾರ ಹತ್ರ ಹೇಳ್ಕೊಳಕು ಮಾನಸಿಕ ಯಾತನೆ ಇವೆಲ್ಲ. ಆ ಹುಡುಗಿ ಫಸ್ಟ್ ಲವ್ ಇಂದ ಅವನ್ ಪರಿಚಯ ಅದೇ ತವಿಂದ 15 ವರ್ಷದಿಂದ, ಬರೀ ಇದೊಂದೇ ನನ್ ಗಿಫ್ಟ್ ಕೊಡಕ್ ಆಗಿರೋದು. ಅವನು ಸವತಿ ಮತ್ ಸರ ಸೈಡ್ ಅಲ್ಲಿ ಒಂದ್ ಹುಡುಗಿ ಇರೋದು, ನನ್ ಇದಕ್ ವ್ಯಾಲ್ಯೂನೇ ಇಲ್ಲ. ಆದ್ರೂ ಅವ್ನ ಏನೋ ವ್ಯಾಮೋಹ ನನ್ಗೆ, ಅವನೇ ಬೇಕು, ಅವನಷ್ಟು ಅವನ್ ಸರಿಸಾಟಿ ಯಾರು ಇಲ್ಲ, ಇನ್ ಯಾರು ಇಷ್ಟ ಆಗಲ್ಲ ಅವನೇ. ಅದು ನಮ್ನ ಇದು ಒಬ್ಬರನ್ನೇ ನಂಬ್ಕೊಂಡು ನಮ್ ಲೈಫ್ ಫುಲ್ ಹಾಳಾಗೋಯ್ತು, ನನ್ ಸಂಸಾರ ಹಾಳಾಗೋಯ್ತು, ಫುಲ್ ಬ್ಲಾಕ್ ಹಾಕೊಂಡು ಅವನ್ ಸಂಸಾರ ಫುಲ್ ಸೇವ್ ಮಾಡ್ಕೊಂತಾನೆ, ಜೋಪಾನ ಮಾಡ್ಕೊಂತಾನೆ. ಇವಾಗ ಚೆನ್ನಾಗಿರೋ ಹುಡುಗಿ ಸಿಕ್ಕಿದಾಳೆ, ಇವಾಗ ನಾವು ಇಗ್ನೋರು, ಫುಲ್ ಬ್ಲಾಕ್, ಮಾತಾಡಲ್ಲ, ಹೇಳ್ದೆ ಕೇಳ್ದೆ ಹೋಗ್ 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 ಮದ್ವೆ ಮಾಡ್ಕೊಂಡ್ ಬಂದ್ರೆ ಯಾರ ಹೆಣ್ಮಕ್ಳು ಏನು ಅಂತ ಸಮಾಜ ಇಷ್ಟೊಂದು. ಎಪ್ಪ ಒಳ್ಳೆ ಹುಡುಗಿನೇ ಸಿಕ್ಕಿದಾಳೆ ಅವನಿಗೆ. ಅಂದ್ರೆ ಈಗ ಆತ ನಿನಗೆ ಮತ್ತೆ ಇನ್ನೊಂದಷ್ಟು ಜನಕ್ಕೆ ದ್ರೋಹ ಮಾಡಿ, ಈಗ ಆತ ಬೇರೆ ಹೆಣ್ಣಿನ ಜೊತೆ ಸಂಸಾರ. ಈಗ 1.5 ತಿಂಗಳಾಯ್ತು ಮದ್ವೆ ಆಗಿ, 1.5 ತಿಂಗಳಾಯ್ತು ಮದ್ವೆ ಆಗಿ ಅವನು. ಅಂದ್ರೆ ಈಗ ಇದು ನಿನ್ನ ಪಾಲಿಗೆ ಅಧರ್ಮ. ಸರಿ ಆಯ್ತು, ನೀನು ನಿನ್ನ ಗಂಡನಿಗೆ ಮಾಡಿದ್ದೇನು? ನಾನು ಅದೇ ಅನ್ಕೊಂತಿದ್ದೀನಿ ಸರ್, ನಿಮ್ ಪ್ರೋಗ್ರಾಮ್ ನೋಡಿ ನನ್ಗೆ ಅದೇ ಅನ್ನಿಸ್ಬಿಡ್ತು, ನನ್ ಗಂಡ ನನ್ ಮಗನಿಗೆ ಮೋಸ, ನನ್ಗೆ ಇವತ್ತು ರಿಪೀಟ್ ಕೊಡ್ತಿದೆ ಅಷ್ಟೇ ಅಂತ. ನಾನು ಮಾಡಿದ್ದು ನನಗೆ ರಿಪೀಟ್ ಅಷ್ಟೇ. ಇದೇ ಸರಳ ಉತ್ತರ, ಏನೂ ಇಲ್ಲ. ಈಗ ಆತ ಏನು ಮಾಡ್ತಿದ್ದಾನೆ, ಅದು ಎಲ್ಲಿ ಕೊನೆಗಾಳಬೇಕು, ಅದಕ್ಕೊಂದು ಗತಿ ಇದೆ, ಅದು ಬೇರೆ ಬಿಟ್ಬಿಡು. ಆದರೆ ನಿನ್ನ ಜೀವನ ಈಗ, ನಾನು ಅದೆಷ್ಟು ಮೋಹಕ್ಕೊಳಗಾಗಿದ್ದೆ ಅಂದ್ರೆ ನನ್ನ ಮಗನ ಕಡೆ ಗಮನ ಕೊಡುವುದನ್ನ ಬಿಟ್ಟು ಅಂತ ಯಾವಾಗ ನೀನ್ ಆ ಪದ ಬಳಸ್ದು, ಸಂಪೂರ್ಣವಾಗಿ ಅಂದ್ರೆ ಒಂದು ಮಗು ಎತ್ತ ಮೇಲೆ ತಾಯಿಯ ಅಥವಾ ಆ ಹೆಣ್ಣಿನ ಏನೇ ದುಷ್ಟ ಗುಣಗಳಿದ್ರು ಆ ಮಗು ಹುಟ್ಟಿದ ನಂತರ ಅವೆಲ್ಲ ಸತ್ತು ಹೋಗ್ತವಂತೆ, ಸತ್ತು ಹೋಗ್ಬೇಕಂತೆ. ಆದ್ರೆ ಒಂದು ಹೆಣ್ಣಾಗಿ ಅದಕ್ಕೂ ಮೀರಿ ಆ ಮಗುವಿನ ತಾಯಿಯಾಗಿ ಅದಾದ ಮೇಲೂ ನಾನು ಮುಂದುವರಿಸ್ದೆ, ಮತ್ತೆ ಆತನ ವ್ಯಕ್ತಿತ್ವ ಸರಿ ಇಲ್ಲ,
ಬಿಟ್ಬಿಡವ ಅದ್ ವ್ಯಕ್ತಿತ್ವ ಸರಿ ಇಲ್ಲ, ಅವನ್ ಅಲ್ಲಿ ಮದುವೆ ಆದ್ರೆ ಮೂಲ ವಿಚಾರ ಇರೋದೇ ನನಗೊಬ್ಬನೊಂದಿಗೆ ಮದುವೆ ಆಗಿದೆ, ಅವನು ಸುಂದರವಾಗಿದ್ದಾನೋ ಇಲ್ವೋ, ನನಗೆ ಸುಖ ಸಂತೋಷಗಳನ್ನು ಕೊಡ್ತಾನೋ ಇಲ್ವೋ, ಅದರಿಂದ ಬೇರಾಗಬೇಕು ಅಂದ್ರೆ ಅದಕ್ಕೂ ಒಂದು ದಾರಿ ಇದೆ, ಇಲ್ಲ ನನ್ನ ಪಾಲಿಗೆ ಬಂದ್ಬಿಟ್ಟಿದೆ ಅದನ್ನ ಅನುಭವಿಸ್ಕೊಂಡು ಹೋಗಬೇಕು ಅಂದ್ರೆ ಅದಕ್ಕೂ ಒಂದು ತ್ಯಾಗಮಯಿಯಾದ ವ್ಯಕ್ತಿತ್ವ ಬೇಕು, ಅದಕ್ಕೂ ಒಂದು ಒಳ್ಳೆಯ ನಿರ್ಧಾರ ತಗೊಂಡ್ರೆ ಅಲ್ಲೂ ಹೇಗೂ ಒಂದು ಜೀವನ ಮಾಡಬಹುದು. ಆದ್ರೆ ಮೂಲ ವಿಚಾರ ದಾರಿಯಲ್ಲಿ ಅಥವಾ ಊರಲ್ಲಿ ನನ್ನ ಗಂಡ ಎಣ್ಣೆ ಕುಡಿತಾನೆ ಅನ್ನೋ ಕಾರಣಕ್ಕೆ ಊರಲ್ಲಿರೋ ಬಾರ್ಗಳನ್ನೆಲ್ಲ ನಾನು ಮುಚ್ಚೋಕಾಗಲ್ಲ. ನನ್ನ ಗಂಡ ಬಾರ್ ಮುಂದೆ ನಿಂತಿದ್ರು ಕೂಡ ಬಾರ್ ಕಡೆ ಹೋಗಲ್ಲ ಅಂತ ಅವನ್ ನಿರ್ಧಾರ ಮಾಡಿದ್ರೆ ಬಾರ್ ಬೀದಿ ಬೀದಿಗಲ್ಲ ಪಕ್ಕ ಪಕ್ಕನೇ ಇದ್ರು ನಮ್ಗೇನು ತೊಂದರೆ ಇಲ್ಲ. ಎಂಥ ಪುರುಷರು ಬೀದಿ ಬೀದಿಗೂ ಸಿಗ್ತಾರೆ. ಆದರೆ ನಾನು ನನ್ನ ಗಂಡನಿಗೆ ನನ್ನ ಮಗನಿಗೆ ನನ್ನ ಎಲ್ರಿಗೂ ಬಿಟ್ಬಿಡು ನನ್ನ ವ್ಯಕ್ತಿತ್ವಕ್ಕೆ ಇವತ್ತು ನೀನು ನೋಡ್ತಾ ಇರುವಂತಹ ಈ ಸ್ಥಿತಿ ಇನ್ನೂ ಶುರು. ಆದರೆ ಇದು ಕಾಯಿಲೆಯಲ್ಲಿ ಅಂತ್ಯವಾಗುತ್ತೋ ಹೇಗೆ ಅಂತ್ಯವಾಗುತ್ತೋ, ನಾಳೆ ನಿನ್ನ ಮಗನಿಗೆ ವಿಚಾರ ಯಾರು ಹೇಳೋದಿಲ್ವೋ ಗೊತ್ತಿಲ್ಲ. ನಾಳೆ ಅಂದರೆ ಇದರಿಂದ ಆಗುವಂಥದ್ದು ಕಡಿಮೆ ಏನಿಲ್ಲ. ಅಂದರೆ ಈಗ ಕಾದಿರುವ ಎಣ್ಣೆಗೆ ನಾವೇನಾದರೂ ಪದಾರ್ಥವನ್ನು ಬೋಂಡವನ್ನು ಹಾಕಿದಾಗ ಶುರುವಿನಲ್ಲಿ ಜಿಗ 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 ಅನ್ನೋದು ಸ್ವಲ್ಪ ಬೆಂದಾದ್ಮೇಲೆ ಶಬ್ದವೇ ಇರೋದಿಲ್ಲ. ಆಗ ನಾವು ಆ ಬೋಂಡವನ್ನು ಮೇಲೆತ್ಕೊಳ್ತೀವಿ. ಅಂದರೆ ಸ್ವಲ್ಪ ಮಾಗೋವರೆಗೂ ಅದೇನೇನೋ ಶಬ್ದ ಮಾಡುತ್ತೆ, ಆ ಮಾಗಿದ ಮೇಲೆ ಸ್ವಲ್ಪ ರುಚಿ ಬರುತ್ತೆ. ಈಗ ಬೋಂಡವನ್ನು ಎಣ್ಣೆಗಾಕಿ ಅದು ಅದರಲ್ಲಿ ಶಬ್ದ ಮಾಡುತ್ತೆ, ಅದಾದ್ಮೇಲೆ ಒಂದು ಹಂತ ಆದ್ಮೇಲೆ ಅದು ಸುಮ್ಮನಾಗುತ್ತೆ, ಆಮೇಲೆ ಎತ್ತುಕೊಂಡ್ರೆ ಅದು ಬಹಳ ರುಚಿ. ಬದುಕು ಹಾಗೆ ಏನೇನೆಲ್ಲ ಮಾಡಿದೀಯಲ್ಲವ, ಇದು ಒಂಥರ ಎಣ್ಣೆಯಲ್ಲಿ ಆ ಜಿಗಿ ಜಿಗಿ ಕಚಕಿ ಚಿಕಿ ಚಿಕಿಚಿ ಅಂತ ಬೇಯೋದಿದೆಯಲ್ಲ, ಹಂಗೆ ನಿನ್ನ ಬದುಕು ಇಲ್ಲಿವರೆಗೂ ಏನೋ ಬೆಂದಿದೆ. ಇನ್ನು ಮೇಲಾದರೂ ಆ ಬಾಂಡ್ಲಿಯಿಂದ ಬೋಂಡವನ್ನು ಎತ್ತಿದಾಗ ರುಚಿ ಇರಬೇಕು ಅಂದ್ರೆ ಅದರ ಅರ್ಥ ಹಸಿ ಇದ್ದಾಗಲಿಂದ ಹಿಡಿದು ಹಾಗೆ ರುಚಿ ಬರೋವರೆಗೂ ಬಾಂಡ್ಲಿಲಿ ಎಷ್ಟು ಬೇಯಿತಲ್ಲ, ಅದು ಆ ಬೇಯುವ ಪ್ರಕ್ರಿಯೆ ಇದೆಯಲ್ಲ, ಅದೆಲ್ಲರ ಜೀವನದಲ್ಲೂ ಆಗುತ್ತೆ. ನಿನ್ನ ಜೀವನದಲ್ಲಿ ಈ ರೀತಿ ಆಗಿದೆ ಅಷ್ಟೆ. ಈಗ ನೀನು ಬೆಂದಿರುವಂತಹ ಹೆಣ್ಣು, ಈಗ ನಿನ್ನ ಬದುಕು ಒಂದು 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 ಪರಿಪಕ್ವತೆ, ಯಾವುದು ಸರಿ ಯಾವುದು ತಪ್ಪು. ಅಂದ್ರೆ ಗಂಡಸು ರೂಪವಂತನಲ್ಲ ಅನ್ನೋ ಕಾರಣಕ್ಕೆ ನಾವು ರೂಪವಂತನನ್ನು ಹುಡುಕೊಂಡು ಹೊರಟ್ರೆ ನಾವು ಬದುಕಬೇಕಾಗಿರುವುದು ರೂಪದೊಂದಿಗೆ ಅಲ್ಲ ಗುಣದೊಂದಿಗೆ. ನನಗೆ ದೇಹ ಸುಖ ಸಿಕ್ಕತಲ್ಲ ಅದು ರೂಪದಿಂದ ಇರಬಹುದು, ಆದ್ರೆ ಅದಾದ್ಮೇಲೆ ನಡೆದ ಮೋಸಗಳಿದವಲ್ಲ ಅದು ಗುಣದಿಂದ ಆದದ್ದು. ಹೌದಲ್ಲ? ಅಂದ್ರೆ ಎಲ್ಲಿಯವರೆಗೂ ನಾವು ಹೊರಗಿನ ರೂಪದ ಕಾರಣಕ್ಕಾಗಿ ಒಬ್ಬರಿಗೆ ಮಾನ್ಯತೆಯನ್ನ ಕೊಡ್ತೀವಿ ಅದು ರೇಸಿಯಲ್ ಡಿಸ್ಕ್ರಿಮಿನೇಷನ್. ಅದನ್ನೇ ನಾವು ವಿದೇಶಗಳಲ್ಲೆಲ್ಲ ಬಹಳ ದೊಡ್ಡ ಕ್ರಾಂತಿಗಳು ನಡೆದಿದ್ದು ಇದೇ ಕಾರಣಕ್ಕೆ. ಕರಿಯರನ್ನ ಬಿಳಿಯರು ಆಡಿಕೊಂಡಿದ್ದು, ಕರಿಯರನ್ನ ಕೀಳು ಕಾಲು ಕಸವಾಗಿ ನೋಡಿದ್ದು, ಅಥವಾ ಭಾರತದಲ್ಲಿ ದಲಿತರನ್ನ ಕಾಲು ಕಸವಾಗಿ ನೋಡಿದ್ದು. ಅಂದ್ರೆ ಹೊರಗಿನ ರೂಪದ ನಾಳೆ ನಿನ್ನ ಮನೆಗೆ ಬರೋ ಸೊಸೆ ಕಪ್ಪಾಗಬಹುದು, ನಿನ್ನ ಮಗ ನಾಳೆ ಕಪ್ಪಾಗಬಹುದು, ಆದ್ರೆ ಹೊರಗಿನ ರೂಪ ನನ್ನ ಗಂಡ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂದ್ಕೊಂಡು ನಾನು ಚೆನ್ನಾಗಿರೋ ನನ್ನ ಆಯ್ಕೆ ಮಾಡ್ಲಿ, ಚೆನ್ನಾಗಿರೋ ನನ್ನ ಆಯ್ಕೆ ಮಾಡುವ ಅವಕಾಶ ಮದುವೆಗೆ ಮುಂಚೆ ಇರುತ್ತೆ. ಹೌದು, ಮನೆಗೆ ತಗೊಂಡು ಬರೋವರೆಗೂ ಅದು ನಿನ್ನ ಕೈಲಿ, ನೀನ್ ಮಾರ್ಕೆಟ್ಗೆ ಹೋಗಿ ನಿನಗೆ ಬೇಕಾದ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇದ್ದಾಗ ಒಳ್ಳೇದನ್ನೇ ಆಯ್ಕೆ ಮಾಡ್ಕೋ. ಮನೆಗೆ ಬಂದಾದ್ಮೇಲೆ ಅಯ್ಯೋ ಈ ಕಡೆ ಕೊಳತು ಹೋಗಿದೆ ನಾನು ನೋಡೇ ಇಲ್ಲ, ನೀನ್ ನೋಡ್ಬೇಕಾಗಿರೋ ಜಾಗ ಮಾರ್ಕೆಟ್. ಮನೆಗೆ ತಂದ ಮೇಲೆ ಅದು ಅಪ್ಪ ಅಮ್ಮ ಕೊಡಿಸಿದ್ರು ನೀನೇ ತಗೊಂಡೋ, ಒಟ್ನಾಗ ಮದುವೆಗೆ ಮುಂಚೆ ಮಾಡಬೇಕಾದ ಕೆಲವು ನಿರ್ಧಾರವನ್ನ, ಮದುವೆ ಆಗಿ ಮಕ್ಕಳಾಗಿ ಆಮೇಲೆ ನನ್ನ ಗಂಡ ಚೆನ್ನಾಗಿಲ್ಲ ಅಂತ. ಇಂಥ ಕೀಚಕರು ಇಂಥ ನೀಚರು ಸಂಸಾರ ಹಾಳು ಮಾಡ್ಲಿಕ್ಕೋಸ್ಕರ ಬೀದಿ ಬೀದಿಯಲ್ಲೂ ಇರ್ತಾರೆ. ಅವನಿಗೆ ಇಷ್ಟು ಎಷ್ಟು ಹೆಣ್ಮಕ್ಳು ಲೈಫ್ ನನಗ್ ಗೊತ್ತಿರೋದಿಷ್ಟು ಚೈಲ್ಡ್ಹುಡ್ ಅವ್ರು ಇನ್ನೊಬ್ ಯಾರೋ ಇದಾರೆ ಅವ್ರ ಫೋಟೋ ನೋಡಿದ್ರೇನೆ ನಂಗೆ ನಿದ್ದೆ ಬರೋದು, ಇವೆಲ್ಲ ನನ್ ಕಿವಿಯಾರ ಕೇಳಿರೋದು. ಅಂದ್ರೆ ಇವ್ನು ಎಷ್ಟು
ಬಟ್ ನಂದು ತಪ್ಪಿದೆ ಒಪ್ಕೊಂತೀನಿ, ಅವನಿಗೆ ಏನು ಆಗದೆ ಇಲ್ವಾ ಅಂತ ನಾನು ಹೇಳೋದು ಪೂರ್ಣ ಕೇಳಿಸ್ಕೊಳ್ಳುವ. ಇಲ್ಲಿ ನಮ್ಮ ನಿಮ್ಮ ನಡುವಿನ ಮಾತಿನ ವಿಷಯ ವಸ್ತು ಅವನ ಪಾಪ ಅಲ್ಲ. ಅವನು ಪಾಪ ಮಾತಾಡ್ಲಿಕ್ಕೆ ನೀನ್ ಯಾರು? ಅದಕ್ಕೆ ಏನಾಗಬೇಕು? ಅದು ನೀನ್ ಶಾಪ ಹಾಕಿದ್ರಿಂದ ಆಗುತ್ತೆ ಅಂತ ಅಲ್ಲ, ಅಥವಾ ನೀನ್ ಅವನ್ ಚೆನ್ನಾಗಿರ್ಲಿ ಅಂತ ಹಾರೈಸಿದ್ ಮಾತ್ರಕ್ಕೆ ಅವನ್ ಒಳ್ಳೇದಾಗುತ್ತೆ ಅಂತ ಅಲ್ಲ. ಅದಕ್ಕೆ ಎಲ್ಲಿ ಮೋಕ್ಷವಾಗಬೇಕು, ಎಲ್ಲಿ ಅದಕ್ಕೆ ಶಾಸ್ತಿ ಆಗಬೇಕು, ಅದಾಗುತ್ತೆ. ಅದ್ ನಾನೀಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ತಯಾರಿಲ್ಲ. ವಿಷಯ ಇರುವುದು ನೀನ್ ನನ್ ಜೊತೆ ಮಾತಾಡ್ತಿರೋದು. ನಾನ್ ನಿನಗೇನಷ್ಟು ಹೇಳಬಹುದೇ ಹೊರತು ನಾನು ಇಲ್ಲಿ ಕೂತ್ಕೊಂಡು ಅವನನ್ನು ಬೈದ್ರೆ ಏನರ್ಥ ಇದೆ? ಯಾಕಂದ್ರೆ ಲೋಕದಲ್ಲಿ ನಮ್ಮನ್ನ ದಾರಿ ತಪ್ಪಿಸೋರು, ನಮ್ಮನ್ನ ಮೋಹಿಸೋರು, ನಮ್ಮನ್ನ ಹಾಳು ಮಾಡೋ ಬುದ್ಧಿ ಇರುವವರು ಲೋಕದಲ್ಲಿ ಇದ್ದೇ ಇದ್ದಾರೆ. ಅವರನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಸಾಧ್ಯ ಇಲ್ಲ. ಅದು ಕೃಷ್ಣನ ಕೈಲೂ ಆಗಲಿಲ್ಲ, ರಾಮನ ಕೈಲೂ ಆಗಲಿಲ್ಲ, ಬುದ್ಧನ ಕೈಲೂ ಆಗಲಿಲ್ಲ. ಎಷ್ಟು ಅವತಾರಗಳು ಆಗೋಗಿದ್ದಾವೆ, ಆದರೂ ಕೆಟ್ಟವರಿದ್ದಾರಲ್ಲ. ಅಂದ್ರೆ ಅದರ ಅರ್ಥ ಕೆಟ್ಟವರನ್ನು ಸಂಪೂರ್ಣವಾಗಿ ನಾಶ ಮಾಡೋ ಶಕ್ತಿ ಎಲ್ಲೂ ಇಲ್ಲ. ಆದರೆ ಆ ಕೆಟ್ಟದ್ರಿಂದ, ಆ ಕೆಟ್ಟದ್ದರ ಕೆಟ್ಟತನಕ್ಕೆ ನಾವು ಬಲಿಯಾಗದಂಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಷ್ಟೇ ನಮ್ಮ ಕೈಲಿದೆ. ಹೌದಲ್ಲ? ದಾರಿಯಲ್ಲಿ ಹಂಪು, ಏನು ಹಂಪುಗಳು ಹಾಕಿದ್ದಾರೆ, ಅದ್ರ ಮೇಲೆ ತುಂಬ ಸ್ಪೀಡಾಗಿ ಹೆಂಗೆ ಬಂದು ಹಂಗೆ ಹೋದರೆ ನಾನೇ ಬೀಳುತ್ತೀನಿ. ಹಂಪು ಬಂದಾಗ ನಿಧಾನವಾಗಿ ಎಚ್ಚರವಾಗಿ ಹಂಪು ದಾಟಿ ಆಮೇಲೆ ನಿಧಾನಕ್ಕೆ ನಾನು ಗಾಡಿ ಓಡಿಸ್ಕೊಂಡು ಹೋಗಬೇಕು. ಅಂದರೆ ಮಾಮೂಲಿ ನೈಸ್ ರಸ್ತೆ ಮೇಲೆ ಓಡಿಸ್ದಂಗೆ ಹಂಪು ಸಿಕ್ಕದಾಗಲೂ ಓಡಿಸಿದ್ರೆ ನಾನು ಬೀಳ್ತೀನಿ. ಅಂದರೆ ಹಂಪು ಯಾಕೆ ಹಾಕಿದ್ರಿ ಅಂತ ನಾನು ಜಗಳ ಮಾಡೋಂಗಿಲ್ಲ. ಹಂಪು ಬಂದಾಗ ಹೆಂಗೆ ನಡ್ಕೊಳ್ಬೇಕು ಅಂತ ನನಗೆ ಗೊತ್ತಿರಬೇಕು. ಅವರು ಮನೆ ಮೇಲೆ ಯಾವನಿಗೆ ಬಾಡಿಗೆ ಕೊಡ್ತಾರೋ, ನಾಳೆ ಇನ್ನೊಬ್ಬ ಬರ್ತಾನೋ ಮನೆ ಪಕ್ಕದಲ್ಲಿ ಯಾರು ಇರ್ ಅದು ನನಗೆ ಬೇಕಿಲ್ಲ. ಅವನು ಆ ಹೆಣ್ಣಿನಿಂದ ಹೋದ, ಅವಳಿಗೂ ಮೋಸ ಮಾಡ್ದ, ಅವಳಿಗೂ ಮೋಸ ಮಾಡ್ದ, ಅವಳಿಗೂ ಮೋಸ ಮಾಡ್ದ, ಅಂತಿಮವಾಗಿ ಈ ಬದುಕಿರೋದು ನನ್ನ ದೋಷಗಳನ್ನು ತಿದ್ದಿಕೊಳ್ಳಿಕ್ಕೆ ಹೊರತು ಇನ್ನೊಬ್ಬರ ದೋಷಗಳನ್ನು ಪಟ್ಟಿ ಮಾಡಿಕೊಂಡು ಕೂತ್ಕೊಳ್ಳಿಕ್ಕಲ್ಲ. ಇನ್ನು ಮುಂದಾದರೂ ತಾಯಿ, ಆ ಮಗುವಿಗೊಬ್ಬ ತಾಯಿಯಾಗಿ ಗಂಡ ಎಂಥವನಾದರೂ ಆಗಲವ? ಇವತ್ತಿನ ಅರ್ಥವಾಗ್ತಾ ಇದೆ, ಮನುಷ್ಯನಿಗೆ ಬೇಕಾಗಿರುವುದು ರೂಪವಲ್ಲ. ರೂಪ ನಾವು ಕೇಳಿಕೊಂಡು ಬಂದಿರೋದಲ್ಲ, ಆದರೆ ಗುಣ ಮಾತ್ರ ಇಲ್ಲಿ ಬಂದು ಒಳ್ಳೆಯವನಿದ್ರೆ ಕೆಟ್ಟವನಾಗ್ಬೋದು, ಕೆಟ್ಟವನಿದ್ರೆ ಒಳ್ಳೆಯವನಾಗ್ಬೋದು. ಆದರೆ ಕಪ್ಪು ಇರೋನು ಬಿಳಿ ಆಗ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಬಿಳಿಯ ಇರೋನು ಕಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು. ಆದರೆ ಒಳ್ಳೆಯವನು ಕೆಟ್ಟವನಾಗ್ಬೋದು, ಕೆಟ್ಟವನು ಒಳ್ಳೆಯವನಾಗ್ಬೋದು. ಅಂದರೆ ಗುಣ ಬದಲಾಗ್ಬೋದು, ರೂಪ ಬದಲಾಗದೇ ಇರ್ಬೋದು. ನೀನ್ ಸುಂದರವಾಗಿದ್ದೀಯಾ ಅನ್ನೋದೇ ನಿನಗೆ ಶಾಪ ಆಯ್ತಲ್ಲವ? ಹೌದು. ಅಂಡ್ ನೀನ್ ಅಂದ್ಕೊಂಡಿದ್ದೆ ನಾನು ಸುಂದರವಾಗಿದ್ದೀನಿ, ಅಂಡ್ ಅವನಿಗೂ ಅದೇ ಆಯ್ತು. ಹೌದು. 15 ವರ್ಷಗಳ ಕಾಲ ನಾನು ಗಂಡನಿಗೆ ನಿರಂತರವಾಗಿ ದ್ರೋಹ ಮಾಡಿದ್ದೀನಿ ಅಂದ್ರೆ ಈ 15 ವರ್ಷದ ಪಾಪ ನನ್ನನ್ನು ಒಂದೆರಡು ತಿಂಗಳಷ್ಟೇ ನೋಯಿಸುತ್ತೆ. ಅದು ಸುಳ್ಳು, ಅದೇನೋ ಭವಿಷ್ಯದಲ್ಲಿ ಇದೆ ಅಂತ ಆಯ್ತು. ನಾನು ನಿನಗೆ ಸತ್ಯವನ್ನೇ ಹೇಳುತ್ತೀನಿ, ನೀನು ಎಚ್ಚೆತ್ತುಕೊಳ್ಬೇಕು. ಪಾಪದ ಮೂಟೆ 2-3 ಪಲ್ಲ 2-3 ಚೀಲ ಪಾಪ ಇದೆ, ಆದರೆ ನನಗೆ ಸಿಕ್ಕ ಶಿಕ್ಷೆ ಒಂದೇ ಒಂದು ಚಿಕ್ಕ ಚೀಲದಷ್ಟು ಅಂದರೆ ಅಯ್ಯೋ ಪುಣ್ಯಾಪ ಬಚಾವಾದೆ ಅನ್ನಂಗಿಲ್ಲ. ಆ ದೊಡ್ಡ ಚೀಲದಷ್ಟೇ ಅಂದರೆ ಎಷ್ಟು ಪಾಪ ಇದೆಯೋ ಅಷ್ಟೇ ಶಿಕ್ಷೆ ಇವತ್ತಲ್ಲೇ ಹೋದ್ರೆ ನಾಳೆ ಸಿಗುತ್ತೆ. ಅದು ಗಂಡನೇ ಕೊಡಬೇಕು ಅಂತೇನಿಲ್ಲ, ನಾಳೆ ನಿನ್ನ ಮಗ ತಪ್ಪದಾರಿಗೆ ಹೋಗಿ ಅವನನ್ನು ನೀನು ನೋಡಪ್ಪ ಹಿಂಗಲ್ಲ ಕಣೋ, ಹಿಂಗಿರಬೇಕು, ಹೆಣ್ಮಕ್ಳು ಸವಾಸಕ್ಕೆ ಹೋಗ್ಬಾರ್ದು ಕಣೋ ಅಂತ ಹೇಳಬೇಕು ಅಂದರೆ ಕಾಲೇಜ್ ಟೈಮಲ್ಲಿ ನಿನ್ನ ಮಗನಿಗೆ ನೀನು ಬುದ್ಧಿ ಹೇಳಬೇಕಂದ್ರೆ ನೀನೇನು ಮಾಡಿದ್ದೆ ನಮ್ಮಪ್ಪನಿಗೆ ಅಂತ ನನಗೆ ಗೊತ್ತಿಲ್ವಾ ಅಂದ್ರೆ ಏನು ಹೇಳ್ತೀಯ? ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ? ಇವತ್ ನೀನು ಬಚಾವಾದೆ ಅಂತ ಅನ್ನಿಸ್ಬೋದು, ನಾಳೆ ದಿನ ನಿನ್ನ ಮಗ ನಿನಗೆ ನೀನೇನು ಮಾಡಿದ್ದೆ ನನಗೆ ಗೊತ್ತಿಲ್ವಾ, ನಾನು ಯಾವಳಿಂದ ಆದರೂ ಹೋಗ್ತೀನಿ, ನೀನು ಯಾವಳು ಕೇಳೋಕೆ ಅಂದರೆ ಏನು ಮಾಡ್ತೀಯ? ಅಂದರೆ ಈ ಪಾಪಗಳು ಹೇಗಿರ್ತವೆ ಅನ್ನೋದಕ್ಕೆ ನೋಡಿ, ಹಿಂದೆ ಒಬ್ಬ ದುರ್ಗ ಮಹಾರಾಜ ಅಂತ ಇದ್ದ. ಅವನು ಬಹಳ ಒಳ್ಳೆಯ ರಾಜ, ಎಲ್ಲ ಪ್ರಜೆಗಳಿಗೂ ದೇವರಂತೆ ಅನ್ನಿಸ್ಕೊಂಡಿದ್ದ ರಾಜ. ಅವನಿಗೆ ದಾನ ಮಾಡೋ ಬುದ್ಧಿ, ಎಲ್ರಿಗೂ ಎಷ್ಟೊಂದು ದಾನ ಮಾಡ್ತಿದ್ದ, ಅದರಲ್ಲೂ ಹಸುಗಳನ್ನು ದಾನ ಮಾಡೋ ಬುದ್ಧಿ ಜಾಸ್ತಿ. ಒಮ್ಮೆ 1000 ಹಸುಗಳನ್ನು ಬ್ರಾಹ್ಮಣರಿಗೆ ಬಡವರಿಗೆ ಎಲ್ರಿಗೂ ದಾನ ಮಾಡ್ದ, ಎಲ್ರಿಗೂ 1 ಹಸು ಅನ್ನೋ ಹಾಗೆ ದಾನ ಮಾಡ್ದ. ಆದರೆ ಇದಕ್ಕೆ ಮುಂಚೆ ಏನಾಗಿತ್ತು ಅಂದರೆ, ಆ ಊರಿನಲ್ಲೊಬ್ಬ ಬ್ರಾಹ್ಮಣ ಇದ್ದ, ಅವನ ಹತ್ರ 1 ಹಸು ಇತ್ತು. ಆ ಬ್ರಾಹ್ಮಣ
ಊರಿಂದ ಊರಿಗೆ ಓಡಾಡೋ ಬುದ್ಧಿ. ಹೀಗೆ ಒಂದು ಊರಿಗೆ ಹೋಗಬೇಕಾದ್ರೆ ಜೊತೆಯಲ್ಲೇ ಹಸುನೂ ಹೊಡ್ಕೊಂಡು ಹೋಗ್ತಾ ಇದ್ದ. ಆ ಹಸು ತಪ್ಪಿಸ್ಕೊಂಡು ಬಂದು ಈ ರಾಜನ ಗೋಶಾಲೆ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ದಾನ ಮಾಡುವ ರಭಸದಲ್ಲಿ ಆ ಬ್ರಾಹ್ಮಣನ ಹಸುವನ್ನು ನಮ್ದೇ ಹಸು ಅಂದುಕೊಂಡು ಇನ್ನೊಬ್ಬ ಬ್ರಾಹ್ಮಣನಿಗೆ ಇವನು ದಾನ ಮಾಡಿದ್ದ. ಅವನ ಹಸು ಕಳ್ಕೊಂಡವನು ಹುಡುಕ್ತಲೇ ಅವನೇ. ಆ ಹಸು ಬಂದು ಈ ಗೋಶಾಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಆ ಹಸುವನ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ ಈ ರಾಜ ದಾನ ಮಾಡ್ದ. ಆಮೇಲೆ ಗೊತ್ತಾಯ್ತು, ಈ ಹಸು ನಂದು ಅಂತ ಈ ಬ್ರಾಹ್ಮಣ, ಇಲ್ಲ ರಾಜ ನನಗೆ ಇದನ್ನ ದಾನವಾಗಿ ಕೊಟ್ಟಿರೋದು ಅನ್ನೋದು ಆ ಬ್ರಾಹ್ಮಣ. ಇಬ್ರು ಜಗಳ ಮಾಡ್ಕೊಂಡು ರಾಜನ ಬಳಿ ಬಂದ್ರು. ರಾಜ ಹೇಳ್ದ, ಅಯ್ಯ ಬ್ರಾಹ್ಮಣ ದಯವಿಟ್ಟು ಕ್ಷಮಿಸಪ್ಪ, ನಿನ್ನ ಹಸು ಅಂತ ಗೊತ್ತಿರಲಿಲ್ಲ, ನಾನು ಈ ಬ್ರಾಹ್ಮಣನಿಗೆ ದಾನ ಮಾಡಿಬಿಟ್ಟೆ, ಆ ಹಸು ಅವನೇ ಇಟ್ಕೊಳ್ಳಿ, ನಿನಗೇನು ಬೇಕು ಕೇಳು, ಚಿನ್ನ ವಜ್ರ ವೈಡೂರಿ ಏನು ಬೇಕು ಕೇಳು, ನಾನು ಕೊಡ್ತೀನಿ, ಆದರೆ ಆ ಹಸು ಅವನ ಹತ್ರನೇ ಇರಲಿ, ಯಾರೀಗ ದಾನ ತಗೊಂಡಿದ್ದಾನಲ್ಲ ಅವನಿಗೆ ಬಿಟ್ಟುಬಿಡು, ಆದರೆ ಈ ಒರಿಜಿನಲ್ ಮಾಲೀಕ ಇಲ್ಲ, ನನ್ಗೆ ಆ ಹಸುನೇ ಬೇಕು ಅಂತ ಹಠ ಹಿಡಿತಾವನಿ. ಅಯ್ಯೋ ಹೋಗ್ಲಿ ಅವನ ಹಸು ಅಂತ ಕೊಟ್ಬಿಡಪ್ಪ, ನಿನಗೆ ನೀನು ನನ್ನ ಅರ್ಧ ರಾಜ್ಯನೇ ಕೊಡ್ತೀನಿ, ಈ ಹಸು ವಾಪಸ್ ಕೊಟ್ಬಿಡಪ್ಪ ಒರಿಜಿನಲ್ ಮಾಲೀಕನಿಗೆ ಅಂತ ಇವನನ್ನು ಕೇಳಿದ್ರು. ಇಲ್ಲ ನನಗೆ ದಾನವಾಗಿ ಬಂದಿರೋ ಈ ಗೋವೇ ಬೇಕು, ನಾನು ಬೇರೆ ತಗೊಳ್ಳೋಕೆ ತಯಾರಿಲ್ಲ, ಅವನು ಕೊಡ್ತಿಲ್ಲ ಇವನು ಬಿಡ್ತಾ ಇಲ್ಲ, ಹೆಂಗೋ ತೀರ್ಮಾನ ಆಗಲೇ ಇಲ್ಲ. ಎಲ್ಲರೂ ರಾಜನ ಬೈಕೊಂಡು ಹೊರಟು ಹೋದರು. ರಾಜ ಹೀಗೆ ಸತ್ತು ಹೋದ, ಯಮಲೋಕಕ್ಕೆ ಹೋದ. ಅಲ್ಲಿ ಯಮಧರ್ಮರಾಯ, ಅಯ್ಯೋ ಪಾಪ ಒಳ್ಳೆ ರಾಜ, ಆದರೆ ನಿನ್ನ ಪಾಲಿಗೆ ಅಥವಾ ನಿನ್ನ ಲೆಕ್ಕದಲ್ಲಿ ಒಂದು ಪಾಪ ಇದೆ ಕಣಪ್ಪ. ಏನು ಸ್ವಾಮಿ? ಏನಿಲ್ಲ, ಒಬ್ಬ ಬ್ರಾಹ್ಮಣನ ಹಸುವನ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ ಅವನ ಅಧಿಕಾರ ಅವನ ಒಪ್ಪಿಗೆ ಇಲ್ಲದೆ ದಾನ ಮಾಡಿಬಿಟ್ಟಿದ್ದೀಯ, ಹಾಗಾಗಿ ನೀನು ಈ ಶಿಕ್ಷೆ ಅನುಭವಿಸ್ಲೇಬೇಕು ಅಂತಾನೆ ಯಮ. ಯಾಕಂದರೆ ಇಲ್ಲಿ ಬದುಕಿದ್ದಾಗ ಈ ಬ್ರಾಹ್ಮಣನ ಹಸು ಗೊತ್ತಿಲ್ಲದೇನೆ ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿಬಿಟ್ಟಿದ್ನಲ್ಲ, ಅದಕ್ಕೆ ಯಮಧರ್ಮ ಹೇಳ್ತಾನೆ, ನೋಡಪ್ಪ 1500 ವರ್ಷಗಳ ಕಾಲ ನೀನು ಭೂಲೋಕದಲ್ಲಿ ಒಂದು ಆಮೆಯಾಗಿ ಬಾವಿಯಲ್ಲಿ ಬಿದ್ದಿರು, ನಿನಗೆ 1500 ವರ್ಷ ಆದ ಮೇಲೆ ಶ್ರೀಕೃಷ್ಣನ ಅವತಾರ ಆ ಸಮಯದಲ್ಲಿರುತ್ತೆ, ಶ್ರೀಕೃಷ್ಣನ ಸ್ಪರ್ಶ ಆಗುತ್ತೆ, ಆ ಸ್ಪರ್ಶ ಆದಾಗ ನಿನ್ನ ಶಾಪ ವಿಮೋಚನೆ ಆಗುತ್ತೆ, ನೀನು ಮತ್ತೆ ರಾಜನಾಗಿ ಸ್ವರ್ಗಕ್ಕೆ ಬರಬಹುದು ಅಂತ ಹೇಳಿ ಆ ಒಂದು ಚಿಕ್ಕ ತಪ್ಪಿಗೆ 1500 ವರ್ಷ ದ್ವಾರಕೆಯಲ್ಲಿ ಒಂದು ಬಾವಿಯಲ್ಲಿ ಆಮೆಯಾಗಿ ಬಿದ್ದಿರ್ತಾನೆ. ಹೀಗೆ ಒಂದು ದಿವಸ ದ್ವಾರಕಾ ನಗರವನ್ನು ಕಟ್ಟೋ ಸಮಯದಲ್ಲಿ ಆ ಬೇಲಿಯನ್ನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ ಕೃಷ್ಣನ ಯಾದವ ವಂಶದವರು. ಏನೋ ಬಾವಿಯಲ್ಲಿ ಕಾಣುತ್ತೆ, ಏನು ದೊಡ್ಡ ಆಮೆ, ಅಯ್ಯೋ ಇಂಥ ಆಮೆಯನ್ನು ನಾವು ನೋಡೇ ಇಲ್ಲ, ಮೇಲೆತ್ತಬೇಕು ಅಂತ ಎಲ್ಲ ಪ್ರಯತ್ನ ಮಾಡೋ ಸಮಯದಲ್ಲಿ ಕೃಷ್ಣನೂ ಅಲ್ಲಿಗೆ ಬರ್ತಾನೆ. ಕೃಷ್ಣನ ಕೈ ಆ ಆಮೆಗೆ ತಾಕುತ್ತೆ, ತಕ್ಷಣ ಅವನು ಮಹಾರಾಜನಾಗಿ ಬದಲಾಗ್ತಾನೆ. ಯಾರು ಈ ಹಿಂದೆ ಸ್ವರ್ಗದಲ್ಲಿ ಅಥವಾ ನೃಗ ಮಹಾರಾಜ ಅಂತ ಏನು ದಾನ ಧರ್ಮ ಮಾಡ್ತಿದ್ದ ಮಹಾರಾಜನಾಗಿ ಬದಲಾಗ್ತಾನೆ. ಎಲ್ರಿಗೂ ಆಶ್ಚರ್ಯ, ಅರೆ ಆಮೆಯಾಗಿದ್ದವನು ರಾಜನಾಗ್ಬಿಟ್ನಲ್ಲಪ್ಪ. ಕೃಷ್ಣ ಕೇಳ್ದ, ಏನಯ್ಯ ನಿನ್ನ ಕತೆ? ಅಯ್ಯ ಸ್ವಾಮಿ, ನಾನು ಈ ಹಿಂದೆ ಸೂರ್ಯವಂಶದವನು, ನಾನು ರಾಜನಾಗಿ ಆಳ್ತಾ ಇದ್ದೆ, ಹೀಗೆ ಒಂದು ಬ್ರಾಹ್ಮಣನ ಹಸುವನ್ನು ಗೊತ್ತಿಲ್ಲದೆ ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಕೊಟ್ಟು ಬಿಟ್ಟಿದ್ದೆ, ಅದಕ್ಕೆ ನನಗೆ 1500 ವರ್ಷಗಳಿಂದ ಇಲ್ಲಿ ಆಮೆಯಾಗಿ ಬಿದ್ದಿದ್ದೆ, ಕೃಷ್ಣನ ಈಗ ಸ್ಪರ್ಶ ಆಗಿದ್ದರಿಂದ ನನ್ನ ಶಾಪ ವಿಮೋಚನೆ ಆಯಿತು, ಧನ್ಯವಾದಗಳು ಮಹಾ ವಾಸುದೇವ ಕೃಷ್ಣ ಅಂತ ಕೈಮುಗ್ದು ಸ್ವರ್ಗಕ್ಕೆ ಹೋಗುತ್ತಾನೆ. ಅಂದರೆ ಒಂದು ಚಿಕ್ಕ ಹಸುವನ್ನು ಗೊತ್ತಿಲ್ಲದೆ ಇನ್ನೊಬ್ಬನಿಗೆ ಕೊಟ್ಟಿದ್ದಕ್ಕೆ 1500 ವರ್ಷ ಪಾಪ ಅನ್ನೋದಾದರೆ, ನಾನು 15 ವರ್ಷ ನನ್ನ ಗಂಡನಿಗೆ ಮಕ್ಕಳಿಗೆ ದ್ರೋಹ ಮಾಡಿ ಸ್ವಯಂ ನನ್ನ ಆತ್ಮಕ್ಕೆ ನನಗೊಂದು ಶೀಲ ಅಂತ ಇರುತ್ತೆ, ಅದಕ್ಕೆ ನಾನು ದ್ರೋಹ ಮಾಡಿಕೊಂಡು 15 ವರ್ಷ ಇದ್ದೆ ಅಂದರೆ ಇದು ಒಂದೆರಡು ದಿವಸದಲ್ಲಿ ಮುಗಿಯುವಂಥದ್ದಲ್ಲ ಅಂತ ಆಯಿತು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಈ 15 ವರ್ಷಗಳ ಕಾಲ ನೀನು ಮನುಷ್ಯರಿಂದ ಮುಚ್ಚಿಟ್ಟೆ, ಆದರೆ ಕರ್ಮ ಅಂತ ಒಂದಿದೆಯಲ್ಲವ, ಅದಕ್ಕೆ ಕಣ್ಣು ಕುರುಡೂ ಆಗಲ್ಲ, ಅದಕ್ಕೆ ಕಣ್ಣು ಆಪರೇಷನ್ ಮಾಡಲಿಕ್ಕೆ ಯಾವ ಡಾಕ್ಟರೂ ಬೇಕಿಲ್ಲ, ಅದು ಸದಾ ಎಚ್ಚರವಾಗಿರುತ್ತೆ, ಅದನ್ನೇ ಇವತ್ತು ನೀನು ತಿಂತಾ ಇರೋದು. ಆದರೆ ನನ್ನ ಹಾರೈಕೆ, ಈ ವಿಚಾರ, ಈ 15 ವರ್ಷಗಳ ಈ ಪಾಪ ನಿನ್ನನ್ನು ಭವಿಷ್ಯದಲ್ಲಿ ಮಕ್ಕಳ ರೂಪದಲ್ಲಿ ಕಾಡದೇ ಇರಲಿ, ಅದು ಯಾವ ಪಾಪವೂ ನಿನಗೆ ತಾಕದೆ ನಿನ್ನ ಮಗಳ ಅಥವಾ ನಿನ್ನ ಮಗನ ಭವಿಷ್ಯ ಅಥವಾ ಅವನ ದುರ್ವರ್ತನೆ ತಾಯಿಯಾಗಿ ನಿನಗೆ ನೋವು ಕೊಡದೇ ಇರಲಿ. ಆದರೆ ಈಗ
ಅವನ ಎಲ್ಲ ಸಂಪರ್ಕಗಳನ್ನ ಕಡಿತ ಮಾಡಿಕೊಳ್ಬೇಕು. ಅಂಡ್ ನೀನು ಒಂದು ಹೆಣ್ಣಾಗಿ ಅನ್ಯಾಯದ ವಿರುದ್ಧ ತಿರುಗಿ ಬೀಳೋದನ್ನ ನೀನ್ ಕಲಿಬೇಕು. ಹೌದು, ಈ ಹಿಂದೆ ನೀನು ತಪ್ಪು ಸಾವಿರ ಮಾಡಿರ್ಲವ, ಆದರೆ ಒಬ್ಬ ವೇಶ್ಯ ಆದವಳಿಗೂ ಧರ್ಮದ ದಾರಿಗೆ ಬರಲಿಕ್ಕೆ ತುಡಿತ ಇದ್ರೆ, ಆಸೆ ಇದ್ರೆ ಭಗವಂತನೇ ದಾರಿ ತೋರಿಸ್ತಾನಂತೆ. ಅಂದ್ರೆ ನಿನಗೆ ತೋರಿಸಲ್ವಾ? ಇವತ್ತು ಕರೆ ಸಿಕ್ಕಿರುವುದು ಸುಮ್ಮನೆ ಸಿಕ್ಕಿಲ್ಲ. ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಆ ಅಧ್ಯಾಯ ಕೊನೆಯಾಗಲಿ. ಗಂಡ ಕುರೂಪಿಯೋ ಎಂಥವನು, ಗುಣ ನಿನ್ನನ್ನು ರಕ್ಷಿಸುತ್ತೆ ಹೊರತು ರೂಪವನ್ನು ನಂಬಿಕೊಂಡು ಹೋದವರು. ಈ ಜಗತ್ತಲ್ಲಿ ಯಾವುದೂ ಶಾಶ್ವತವಲ್ಲ. ಚಿಕ್ಕ ಸಸಿಯಾಗಿದ್ದು ಒಂದು ದಿವಸ ಮರವಾಗಲೇಬೇಕು, ಮರವಾಗಿದ್ದು ಒಂದು ದಿವಸ ಒಣಗಿ ಕೆಳಗೆ ಬೀಳಲೇಬೇಕು. ಮನುಷ್ಯನ ಬದುಕು ಅಷ್ಟೇ, ಹಿಂಗೆ ಇರುತ್ತೆ ಅನ್ನೋದು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಬದಲಾವಣೆಗೊಳಪಟ್ಟಿದೆ. ಹಾಗಾಗಿ ನಿನ್ನ ಮಗ ದೊಡ್ಡವನಾಗ್ತಾನೆ, ಅವನಿಗೂ ಬುದ್ಧಿ ಬರುತ್ತೆ. ನಾಳೆ ನಿನ್ನ ಬದುಕು ಯಾರು ಹೇಳದೆ ಹೋದ್ರು ಯಾರೋ ಶತ್ರುಗಳು ಇರ್ತಾರೆ, ಅವರು ಏನೋ ಬಿಡಿಸಿ ಹೇಳ್ಬಿಟ್ರಪ್ಪ. ಆದ್ರೆ ನನ್ನ ಹರೈಕೆ ಇದೆ, ಆ ಯಾವ ವಿಚಾರವೂ ಭವಿಷ್ಯದಲ್ಲಿ ನಿನಗೆ ತೊಂದರೆ ಕೊಡದೇ ಇರಲಿ. ನಿನ್ನ ಗಂಡ ಇಷ್ಟೆಲ್ಲ ಆದ್ಮೇಲೂ ನಿನ್ನನ್ನು ಸಹಿಸಿಕೊಂಡು ಹೇಗೋ ಜೀವನ ನಡೆಸ್ತಿದ್ದಾನೆ ಅಂದರೆ, ಇಂತಹ ಗುಣದ ಗಂಡ, ಯಾಕಂದ್ರೆ ಈ ವಿಚಾರಕ್ಕೆ ರಕ್ತಪಾತ ಆಗಿರೋದು ನಾನು ನೋಡಿದ್ದೀನವ. ಹೌದು. ಹಾಗಾಗಿ ಇಲ್ಲಿ ನಿನಗೆ ಒಂದು ಮರುಜನ್ಮ ಸಿಕ್ಕಿದೆ ಅಂತ ಭಾವಿಸಿ ಈ ಮರುಜನ್ಮವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊ. ಗಂಡನಿಗೆ ಮಗನಿಗೆ ಸ್ವಯಂ ಅಷ್ಟೇ ಅಲ್ಲ, ಎಂಥ ತಪ್ಪಿತಸ್ಥನಾದರೂ, ಎಂಥ ಕೆಟ್ಟ ದುಷ್ಕೃತ್ಯ ಮಾಡಿದ್ರು, ಎಂಥ ಪಾಪಿಯಾದರೂ ಭಗವಂತನಿಗೆ ಶರಣಾದರೆ, ಗುರುಗಳಿಗೆ ಶರಣಾದರೆ ಅವರೇ ಮುಕ್ತಿ ಮಾರ್ಗವನ್ನು ತೋರಿಸ್ತಾರೆ. ಈ ಲೋಕದಲ್ಲಿ ಅಂಗುಲಿಮಾಲ ಅಂತಕ್ಕಂತಹ ದೊಡ್ಡ ಕೊಲೆಗಾರ ಬುದ್ಧನಿಂದ ಪ್ರೇರೇಪಣೆಗೊಂಡು ಆ ಕೊಲೆ ಮಾಡುವಂತಹ ಬುದ್ಧಿಯನ್ನು ಬಿಟ್ಟು ಬುದ್ಧನ ಹಿಂದೆ ಜಯ ಗುರುದೇವ ಅಂದುಕೊಂಡು ಹೋಗಿ ತನ್ನೆಲ್ಲ ಪಾಪವನ್ನು ಕಳ್ಕೊಂಡು ಮೋಕ್ಷವನ್ನು ಪಡ್ಕೊಂಡ. ಹಾಗೆ ಎಲ್ಲ ರೀತಿಯಲ್ಲೂ ಯಾವುದೇ ಪರಮ ಪಾಪಿಯಾಗಿರಲಿ, ಅಧ್ಯಾತ್ಮದ ಕಡೆ ಮುಖ ಮಾಡು. ಇವನು ನಿನ್ನನ್ನು ಮತ್ತೆ ಮತ್ತೆ ಛೇಡಿಸಬಹುದು, ಮತ್ತೆ ಮತ್ತೆ ತೊಂದರೆ ಕೊಡಬಹುದು, ಆದರೆ ನೀನು ಅದಕ್ಕೆ ಬಗ್ಗಲ್ಲ ಅಂತ ಗೊತ್ತಾಗಬೇಕು. ನೀನು ಏನಾಗ್ಬಿಡುತ್ತೆ, ಕೆಲವೊಮ್ಮೆ ಸಂಬಂಧಗಳು ಯಾವುದೇ ಆಗಲಿ ಚೆನ್ನಾಗಿದ್ರೆ ಚಂದ, ಸ್ವಲ್ಪ ಚಂದ ಕಳ್ಕೊಂಡು ಅಂದ್ರೆ ಅವೇ ನಮಗೆ ಶಾಪ. ಅದು ಇವನು ವಿಚಾರ ಅಂತಲ್ಲ, ಅದು ಯಾವುದೇ ವಿಚಾರ ಆಗಿದ್ರು ಅಷ್ಟೇ. ದಯವಿಟ್ಟು ತಾಯಿ, ಸೌಂದರ್ಯ ಅದು ಎಂದಿಗೂ ಒಂದು ಹೆಣ್ಣಿಗೆ ಬಂಡವಾಳ ಆಗಬಾರದು. ಆ ಸೌಂದರ್ಯ ತುಂಬಾ ದಿನ ಅಲ್ಲ, ಇನ್ನೊಂದು 10-15 ವರ್ಷ ಹೋದ್ರೆ ನಿನ್ನ ಮುಖ ಸುಕ್ಕುಗಟ್ಟುತ್ತೆ. ಇವತ್ತು ನೀನಿಲ್ಲಿ ಬಂದು ಪಶ್ಚಾತ್ತಾಪದಿಂದ ಹೇಳುತ್ತಿದ್ದೀಯಲ್ಲವ, ಮತ್ತೆ ಅಂತ ಗಂಡ ಸಿಕ್ಕಿದ್ದಾನೆ, ಮಗು ಸಿಕ್ಕಿದೆ, ಪರಮ ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅಂದುಕೊಂಡು ನೀನು ಮುಂದುವರಿ. ಇದರಲ್ಲಿ ಯಾವುದೇ ಅದು ಬಡತನ ಬರಲಿ, ಸಿರಿತನ ಬರಲಿ, ಗಂಡ ಕುರೂಪಿಯಾಗಿರಲಿ, ಮಗ ದಡ್ಡನಾಗಲಿ, ಅಂತಿಮವಾಗಿ ನನ್ನ ಪಾಲಿಗೆ ಏನು ಬಂತು ಅದನ್ನು ನಾನು ಸ್ವೀಕರಿಸಬೇಕು. ಮದುವೆಗೆ ಮುಂಚೆ ಅಥವಾ ಮದುವೆ ಆದಮೇಲೂ ಮಕ್ಕಳಾಗೋಕ್ಕಿಂತ ಮುಂಚೆ, ಇಲ್ಲ ನನಗೆ ಇವನ ಜೊತೆ ಬದುಕೋಕ್ಕಾಗಲಿಲ್ಲ ಅಂತ ನೀನು ಡೈವರ್ಸ್ ತೊಗೊಂಡು ಬೇರೆ ಎಲ್ಲೋ ಹೋಗಿ ಸಪ್ರೇಟ್ ಬದುಕಿ ಅಲ್ಲೇನೋ ನೀನು ಈ ವ್ಯಕ್ತಿ ಜೊತೆ ಸಂಬಂಧಗಳನ್ನ ಕಟ್ಕೊಂಡಿದ್ರೆ, ಮದುವೆ ಆಗಿದ್ರೆ ಅದಕ್ಕೊಂದು ಬೇರೆ ಅರ್ಥ ಇರ್ತಿತ್ತು. ಆದರೆ ಮಗು ಆದಮೇಲೆ ಈ ಒಂದು ಗಂಡ ಮನೆಯಲ್ಲಿ ನಂಬಿಕೆ ಇಟ್ಟು ಹೆಂಡತಿಯನ್ನು ಬಿಟ್ಟು ಹೋಗ್ತಾನೆ ಅಂದರೆ, ಒಂದು ಆ ನಂಬಿಕೆ ಅದನ್ನು ಮತ್ತೆ ಸಂಪಾದನೆ ಮಾಡೋದು ಕಷ್ಟ. ಗಂಡ ನಂಬಿದ್ರು ನಿನ್ನ ಆತ್ಮಸಾಕ್ಷಿ ನಿನ್ನನ್ನು ಪ್ರತಿ ಕ್ಷಣ ಕೊಲ್ಲುತ್ತೆ. ಹೌದು ತಾನೆ? ಇಂಥವರ ಸಹವಾಸ ಮೇಲೆ ನಾವು ಗಂಡ ಹೆಂಡತಿ ಸೇರೋದೇ ಬಿಟ್ಬಿಟ್ವಿ ಸ್ವಾಮಿ. ಇವನ್ ಸಿಕ್ಕಿದ್ರ ಮೇಲೆ ನನ್ ಗಂಡನ್ ಇನ್ನಾ ಅನ್ಯಾಯ ಮಾಡಿದೀನಿ ನಾನು. ನಮ್ಮ ಯಜಮಾನ್ರು ನನ್ನ ಹತ್ರನೇ ಆದ್ರೂ ಅವರು ನನ್ನ ಪಾಪ ಕ್ಷಮಿಸ್, ಏನು ಏನು ಅಪೇಕ್ಷೆನೆ ಪಡಲ್ಲ, ದೇವ್ರ ಇದ್ದಂಗ ಇದಾರೆ. ಇದು ನನಗೆ ಬೇಜಾರ, ನಮ್ ಸಂಸಾರ ಹಿಂಗ ಹಾಳ್ ಮಾಡಿ ಅವನು ಇನ್ನೊಂದು ಇನ್ನೊಂದು ಅಂತ ಕಟ್ಕೊಂಡು ಹೋದ್ನಲ್ಲ ಅಂತ ನನಗೆ ಬೇಜಾರವಾಗಿಯೂ. ನಿನ್ಗೊಂದು ನಾ ಮಾತು ಹೇಳ್ತೀನವ,
ಅಲ್ಲಿ ನಾನು ಈಗ ಮುಂಚೆಯಿಂದಲೂ ಹೇಳ್ಕೊಂಡು ಬರ್ತಾ ಇದ್ದೀನಿ, ವಿಷಯ ಅವನದ್ದಲ್ಲ ಇಲ್ಲಿ, ವಿಷಯ ಕೇವಲ ನಿನ್ನದ್ದು. ಆದರೂ ಹೇಳ್ತೀನಿ, ಈ ವಿಚಾರವಾಗಿ ನೀನು ತಪ್ಪು ದಾರಿ ಹಿಡಿದು ನೀನೇನು ನೋವು ಅನುಭವಿಸ್ತಿದ್ದೀಯ, ಮತ್ತೆ ನಾಳೆ ಚಿಕ್ಕ ಪುಟ್ಟದಾಗಿ ಇದರ ಪರಿಣಾಮವನ್ನು ನೀನು ನೋಡ್ತೀಯ. ಬೆಂಕಿ ಮಳೆ ನಿಂತರೂ ಹನಿ ನಿಲ್ಲದು ಅನ್ನೋ ಹಾಗೆ ಸಮಸ್ಯೆ, ಅದರಿಂದ ಅವರಿಂದ ಅವನಿಂದ ದೂರವಾದರೂ ಅದರಿಂದಾದ ಪರಿಣಾಮಗಳು ತುಂಬ ವರ್ಷಗಳ ಕಾಲ ಮುಂದುವರೆದು ಬಿಡ್ತವೆ. ಅದು ಹಾಗೆ ನಿನ್ನ ಕೈಗೆ ಮಸಿ ಪುಡಿಯನ್ನಾಕೋ, ನಿನ್ನ ಅಂಗೈ ಮಸಿ ಪುಡಿಯನ್ನು ಹಾಕೊಂಡು ಆ ಮಸಿ ಪುಡಿಯನ್ನು ಮತ್ತೆ ಕೆಳಗಡೆ ಬಗ್ಸು. ಆ ಪುಡಿ ಕೆಳಗಡೆ ಬಿದ್ದಿರುತ್ತೆ, ಆ ಪುಡಿ ಇದ್ದ ಜಾಗದಲ್ಲಿ ಕಪ್ಪು ಕಪ್ಪು ಹಾಗೆ ಇರುತ್ತೆ. ಹಾಗೆ ದುಷ್ಟರ ಸಹವಾಸ ಕೂಡ, ಅವ್ರನ್ನ ನಾವು ಕೆಳಗಡೆ ಹಾಕಿದ್ರು ಅದರ ಗುರುತು ಎಷ್ಟೋ ವರ್ಷಗಳ ಕಾಲ ಹಂಗೆ ಇರುತ್ತಲ್ಲವ. ಹಾಗಾಗಿ ಅವನು ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ, ಆದರೆ ಕರ್ಮ ಹೇಳ್ತಾ ಇದೆ, ಧರ್ಮ ಹೇಳ್ತಾ ಇದೆ, ಹೆಣ್ಣಿನಿಂದಲೇ ಆತ ಅತ್ಯಂತ ಹೀನಾಯ ಸ್ಥಿತಿಗೆ ಬರ್ತಾನೆ. ಆದರೆ ನಿನಗದು ಬೇಡ, ಅದು ಆಗುತ್ತೆ. ನೀನು ಹೇಳಿದಾಗಲೇ ನನಗೆ ಗೊತ್ತಾಯಿತು ಅದೇನಾಗಬೇಕು, ಅದಾಗುತ್ತೆ. ಆದರೆ ನೀನು ಅದರಿಂದ ಅಂತರ ಕಾಪಾಡಿಕೊಂಡು ಇದೊಂದು ಪುನರ್ಜನ್ಮ ಅಂತ ಭಾವಿಸು. ಅಲ್ಲೇ ನನ್ನ ಅವನು ಇನ್ನೊಂದು ಫಸ್ಟ್ನೇ ಮದ್ವೆ ಆದಾಗ್ಲೇ ಅವನ್ನ ಬಿಟ್ಟೆ, ನಾನ್ ಬಿಟ್ರು ಅವನ್ ಬಿಡಲ್ಲ, ಬರೀ ತೊಂದ್ರೆ ಕೊಡ್ತಾನೆ ಇದ್ದಾನೆ 8 ವರ್ಷದಿಂದ, ಅದೇ ಹಿಂಗ್ ತೊಂದ್ರೆ ಕೊಡ್ತಿದ್ದಾನೆ ಬಿಟ್ರೆ ಬೇರೆ ತರ. ನೀನ್ ನಿನ್ ಗಂಡನ ಜೊತೆ ಚೆನ್ನಾಗಿದ್ದೀಯಾ ಅಂದಾಗ, ಮಕ್ಳ ಜೊತೆ ಚೆನ್ನಾಗಿದ್ದೀಯಾ, ನಿಂದು ಅಂತ ಒಂದು ತೋರ್ ಮನೆ ಇದೆ, ಹೌದಲ್ವ? ಇಂಥ ವಿಚಾರಗಳಲ್ಲಿ ತೀರಾ ಮಿತಿ ಮೀರಿದಾಗ ನಾವು ದೊಡ್ಡ ದೊಡ್ಡವರ ಸಹಾಯ ತಗೊಳ್ಬೇಕು. ಇಲ್ಲಿ ಸಹಾಯ ತಗೊಳ್ಳೋಕೆ ಯಾಕೆ ಇನ್ನು ಮುಂದೆ ಅಂದ್ರೆ, ನಾನು ಮಾಡಿರೋ ಅನಿಷ್ಟಗಳೇನು ಕಡಿಮೆ ಇಲ್ಲ ಇಲ್ಲಿ. ಇಲ್ಲಿ ಫೋನ್ ಬಳಸೋದು, ಅವನು ನನ್ನನ್ನು ಯಾವ ಯಾವ ರೀತಿಯಲ್ಲಿ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾನೆ ಅದು ಯಾವುದು ನನಗೆ ಬೇಡ. ನನಗೆ ಬೇಕಾದಾಗ ನಾನು ಓಪನ್ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಮಾತಾಡಿಕೊಂಡು ಸ್ನೇಹಿತರಿಗೋ ಗಂಡನಿಗೋ ತವ್ರ ಮನೆಗೋ ಬೇಕಾದಾಗ ಮಾತಾಡೋಣ. ಬಿಟ್ ಇವನ ಕಡೆಯಿಂದ ಬರುವ ಕರೆಗಳನ್ನು ಮೆಸೇಜ್ಗಳನ್ನು ಡಿಲೀಟ್ ಮಾಡಿ ಬ್ಲಾಕ್ ಮಾಡಿ, ಅದೇನು ಹೆಚ್ಚು ಸಮಯ ಬೇಕಿಲ್ಲ. ಆ್ಯಂಡ್ ಹೆದರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಜಗತ್ತಲ್ಲಿ ಯಾರು ಮಾಡಬಾರ್ದು ಮಾಡಿಲ್ಲವ, ಆದರೆ ವಿಷಯ ಇರೋದು ಇಂಥ ವಿಚಾರಗಳಿಗೆ ಮತ್ತೆ 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 ಜೀವದಾನ ಸಿಗುವುದಿಲ್ಲ. ನಿನಗೆ ಸಿಕ್ಕಿದೆ, ಮತ್ತೆ ತಪ್ಪಾಗುವುದು ಬೇಡ. ಆ್ಯಂಡ್ ಯಾವ ಹೆಣ್ಣಿಗೆ ಅವನೀಗ ಬದುಕು ಕೊಟ್ಟಿದ್ದಾನೆ, ಆ ಹೆಣ್ಣು ಈ ವಿಚಾರದಲ್ಲಿ ತುಂಬಾ ನೋವು ಅನುಭವಿಸೋಳಿದ್ದಾಳೆ, ಪಾಪ ಗೊತ್ತಿಲ್ಲ. ಈಗ ಚೆನ್ನಾಗಿರ್ಬೋದು, ಬಟ್ ಹೆಣ್ಣು ವಿಚಾರದಲ್ಲಿ ಇಲ್ಲೇನಾಗ್ಬಿಡುತ್ತವ ಅಂದ್ರೆ, ನೀನು ಮದುವೆ ಆಗಿರ್ಲಿಲ್ಲ, ನೀನು ಕಾಲೇಜಲ್ಲೋ ಎಲ್ಲೋ ಓದ್ತಾ ಇದ್ದೆ, ಹೀಗೆ ಪ್ರೀತಿ ಮಾಡೋ ವಿಚಾರದಲ್ಲಿ ನೀವು ದೈಹಿಕವಾಗಿ ಸೇರಿದ್ರಿ, ಅಲ್ಲೇನೋ ನಿನಗೆ ದ್ರೋಹ ಮಾಡ್ದ, ಅಲ್ಲಿ ನಂಬಿಸಿ ಮದುವೆ ಆಗ್ತೀನಿ ಅಂತ ದ್ರೋಹ ಮಾಡ್ದ ಅಂದರೆ ಅದು ಬೇರೆದೇ ಪಾಪದ ಲಿಸ್ಟಿಗೆ ಸೇರುತ್ತೆ. ಆದರೆ ಇಲ್ಲಿ ಅವನು ಕರ್ದ ಅನ್ನೋದಕ್ಕಿಂತ ನಾನು ಓದೆ ಅನ್ನೋ ಪಾಪ ಇದೆಯಲ್ಲವ ನಿಂದು. ಯಾವುದೋ ಕಾಲೇಜ್ ಹುಡುಗಿಗೆ ನಾನು ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದರೆ ಅದು ಬೇರೆ ರೀತಿ. ಇಲ್ಲಿ ನೀನು ಮದುವೆ ಆಗಿರೋಳು, ಏ ಇಲ್ಲ ಕಣಪ್ಪ ನನಗೆ ಮದುವೆ ಆಗಿದೆ ಅಂತ ಅಂದ್ರೆ ಯಾವುದು, ನಾನು ಅದಕ್ಕೆ ಒತ್ತಿ ಒತ್ತಿ ಕೇಳ್ತಾ ಇದ್ದೆ, ಏನಾದರೂ ಮಾತು ಕೊಟ್ಟಿದ್ದ ಮಾತು ಏನೂ ಇಲ್ಲ ಅಂದ್ರೆ ಅವನೆಷ್ಟು ತಪ್ಪಿದೆಯೋ ನಿಂದು ಅದೇ ಇದೆಯಲ್ಲ. ಹಾಗಾಗಿ ಅವನಿಗೇನೋ ಶಿಕ್ಷೆ ಆಗಲಿ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಿಲ್ಲ. ಯಾಕಂದ್ರೆ ನೀನು ಕಾಲೇಜ್ ಹುಡುಗಿ ಅಥವಾ ಮದುವೆ ಮಾಡ್ತೀನಿ ಅಂತ ಆಗ್ತೀನಿ ಅಂತ ನಂಬಿ ಮೋಸ ಮಾಡಿದವನಲ್ಲ, ಇದು ನಿನ್ನ ಗಂಡ ಇದ್ದು ಮಕ್ಕಳಿದ್ದು ನೀನು ಮಾಡಿಕೊಂಡಿದ್ದಾಗಿರೋದ್ರಿಂದ ಅವನದೆಷ್ಟಿದೆಯೋ ನಿಂದು ಅಷ್ಟೇ ಇದೆ. ಹಾಗಾಗಿ ಅವನ ಶಿಕ್ಷೆಯ ಬಗ್ಗೆ ಮಾತಾಡ್ಲಿಕ್ಕೆ ನಿನಗಿಲ್ಲ. ಯಾವುದೋ ಕಾಲೇಜ್ ಹುಡುಗಿ ಬಂದು ನನಗೆ ಮದುವೆ ಆಗ್ತೀನಿ ಅಂತ ದ್ರೋಹ ಮಾಡಿದ್ದಾನೆ ಅಂದರೆ ನಾನು ಅವನ ಶಿಕ್ಷೆಯ ಬಗ್ಗೆ ಮಾತಾಡಬಹುದು, ಇಲ್ಲಿ ನಿಂದಂಗಲ್ಲ. ಹೌದಲ್ಲವ? ಹಾಗಾಗಿ ಅವನಿಗೇನಾಗಬೇಕು, ನಾವು ನರ ಮನುಷ್ಯರು, ನಮ್ಗದ ಅಧಿಕಾರ ಇಲ್ಲ, ನಾವು ತಿದ್ದುಕೊಳ್ಳೋಣ. ಬದುಕು ಇನ್ನೂ ದೀರ್ಘವಾಗಿದೆ ತಾಯಿ. ಮಕ್ಕಳು ನಮ್ಮ ಪಾಲಿಗೆ ಶ್ರೀರಾಮಚಂದ್ರರಂತೆ ಗೌರವಾನ್ವಿತವಾಗಿ ಮಕ್ಕಳು ಸಂಸ್ಕಾರಯುತವಾಗಿ ಬದುಕಬೇಕಂದ್ರೆ
ತಾಯಿಯ ಹಿನ್ನೆಲೆ ಬಹಳ ಮುಖ್ಯವಾಗುತ್ತೆ. ನೀನಿಗ್ ತಿತ್ಕೊಳ್ತೀಯ, ನೀನಿಗ್ ಸರಿ ಹೋಗ್ತೀಯ. ಆದ್ರೆ ನಾನು ಹೇಳದ್ನಲ್ಲ, ಆ ಮಸಿ ಕೆಳಗಡೆ ಬಿದ್ರು ಮಸಿ ಇದ್ದಂತ ಗುರುತು ಆಗಿ ಇರೋ ಹಾಗೆ ಒಂದಷ್ಟು ದಿನ ಉಳಿಯುತ್ತೆ. ಯೋಚನೆ ಮಾಡಬೇಡ, ನಿನಗೆ ಯಾವಾಗ ದುಃಖ ಅನ್ಸುತ್ತೆ ಕರೆ ಮಾಡಿ ಮಾತಾಡವ್ವ. ಅಣ್ಣಾನು ಹೇಳ್ತೀನಿ, ಈ ವಿಚಾರದಲ್ಲಿ ನಿನಗೆ ಭವಿಷ್ಯದಲ್ಲಿ ಯಾವ ತೊಂದರೆಯೂ ಆಗುವುದಿಲ್ಲ. ಆದ್ರೆ ಮತ್ತಿದೇ ತಪ್ಪು ಮಾಡಿದ್ರೆ ಅದಕ್ಕೆ ನೀನು ಎಚ್ಚೆತ್ತುಕೊಳ್ಳೋಕೆ ಆಗದೆ ಇರುವಷ್ಟು ಮತ್ತೆ ದೊಡ್ಡ ಪೆಟ್ಟು ತಿಂತೀಯ. ಅದರಿಂದ ಸುಧಾರಿಸ್ಕೊಳ್ಳುವಷ್ಟು ನಿನ್ನ ಜೀವನನೇ ಮುಗ್ದು ಹೋಗುತ್ತೆ. ಹಂಗಾಗುವುದು ಬೇಡ. ಗಂಡ ಮಕ್ಕಳು ಅದೆಲ್ಲದಕ್ಕೂ ಮೀರಿ ಸ್ವಲ್ಪ ಅಧ್ಯಾತ್ಮದ ಕಡೆ ಮುಖ ಕೊಡು. ಬಿಡು ದೇಹ ಕಾಮ ಲೈಂಗಿಕತೆ ಇದು ಎಷ್ಟು ಈಡೇರಿಸ್ಕೊಳ್ಳೋಕೆ ಹೋದ್ರು ಅದು ಸಾಕು ಅಂತ ಅನ್ಸಲ್ಲ ಅದು. ಹೌದೌದು. ಹಾಗಾಗಿ ಏನು ಮಾಡಬೇಕು ಮನುಷ್ಯ? ಏಯ್ ನನಗೆ ಬೇಡ, ನನಗಿದು ಬೇಡ, ಅದು ಬೇಡ, ಎಲ್ಲವನ್ನು ಬೇಡ 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 ಅಂತ ಯಾರು ಅಂತನೋ ಅವನಿಗೆ ಎಲ್ಲವೂ ಬರ್ತವೆ, ಎಲ್ಲ ಸುಖವೂ ಸಿಗುತ್ತೆ. ಬೇಕು 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 ಅಂತ ಯಾರು ಹೋಗ್ತಾನೋ ಆ ಬೇಕು ಅನ್ನೋ ವಿಚಾರದಲ್ಲಿ ಅವನು ಮುಳುಗಿ ಕಡೆಗೆ ಒಂದಿಸ್ ನಾಶ ಆಗಿ ಹೋಗ್ತಾನೆ. ಜಗತ್ತಲ್ಲಿ ಬೇಡ ಅನ್ನೋದನ್ನು ಕಲ್ತ್ಕೊಳ್ಬೇಕು. ಹಾಗಾಗಿ ಯಾವ ಲೈಂಗಿಕತೆ ಯಾವ ಸುಖ ಇಲ್ಲ. ಇದೆಷ್ಟು ತಿಂದ್ರು ಎಷ್ಟು ಅನುಭವಿಸಿದ್ರು ಇದು ಸಾಕು ಅಂತ ಯಾವತ್ತೂ ಅನ್ಸಲ್ಲ. ಆ ಸುಖಗಳೆಲ್ಲ ನಮ್ಮನ್ನ ಸತ್ಯದಿಂದ ಧರ್ಮದಿಂದ ದೂರ ಕರ್ಕೊಂಡು ಹೋಗ್ಬಿಡ್ತವೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಈ ಡ್ರೈವರ್ ಪಕ್ಕ ಅಥವಾ ಡ್ರೈವರ್ ಹಿಂದೆ ಮುಂದೆ ಕೂತ್ರೆ ಅಷ್ಟು ಹಳ್ಳಗಳು ಬಂದ್ರು ನಾವೇನು ಕುಲುಕಲ್ಲ ಜಾಸ್ತಿ. ಅದೇ ಹಿಂದಿನ ಸೀಟಲ್ಲಿ ಕೂತ್ಕೊಂಡ್ಲಿ ಚಿಕ್ಕ ಅಂಶ ಬಂದ್ರೆ ಮ್ಯಾಕೆ ಎದ್ದು ಕೇಳಿಕ್ ಕೊಡ್ತೀವಿ. ಅಂದ್ರೆ ಭಗವಂತ ಅನ್ನೋದು ಅಥವಾ ಡ್ರೈವರ್ ಅನ್ನೋದು ಸತ್ಯ ಭಗವಂತ ಅಂತ ಅರ್ಥ. ಅವನ ಹತ್ರ ಇದ್ದಷ್ಟು ನಮ್ಗೆ ಅಷ್ಟೇನು ಕುಲ್ಕಾಟ ಇಲ್ಲ, ಏಳು ಬೀಳು ಇಲ್ಲ. ಆದ್ರೆ ನಾವು ಅವನಿಂದ ದೂರ ಹೋದಷ್ಟು ಮ್ಯಾಕೆದ್ದೇಳೋದು ಕೆಳಗೆ ಬೀಳೋದು, ಮ್ಯಾಕೆದ್ದೇಳೋದು ಕೆಳಗೆ ಬೀಳೋದು, ಹೌದಲ್ಲ? ಹೌದೌದು. ನನ್ಗೆ ಆಧ್ಯಾತ್ಮದ ಬಗ್ಗೆ ತುಂಬಾ ಅಂದ್ರೆ ನಾನು ತುಂಬಾ ಪೂಜೆಗಳು ಜಾಸ್ತಿ ಮಾಡ್ತೀನಿ. ನಮ್ಮನೇಲಿ ತುಂಬಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ. ಅಂದ್ರೆ ನನ್ಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಫೈನಾನ್ಷಿಯಲಿ ಚೆನ್ನಾಗಿದ್ದೀವಿ. ನನ್ಗಿದೊಂದು ನೋವು. ಯಾವುದನ್ನು ನಾವು ಒತ್ಕೊಂಡು ಹೋಗಲ್ವೋ ಅದನ್ನ ನಾವ್ ಎಷ್ಟು ಸಂಪಾದನೆ ಮಾಡಿದ್ರೆ ಏನು? ಹೌದು ಹೌದು. ನಿನ್ ಜೊತೆ ಬರೋದು, ನೀನು ನಿನ್ನನ್ನು ನಂಬಿದವರು ಎಷ್ಟು ಪ್ರಾಮಾಣಿಕವಾಗಿದ್ದೆ ಅನ್ನೋ ಪುಣ್ಯ ನಿನ್ ಜೊತೆ ಬರೋದು. ಅದನ್ನೇ ಪಾಪವನ್ನೇ ಒಂದ್ ಮೂಟೆ ಇಟ್ಟುಕೊಂಡು ನಾನು ವರ್ಷಕ್ಕೆ 5 ಸತ್ಯನಾರಾಯಣ ಪೂಜೆ ಮಾಡ್ತದೆ ಏನ್ ಅರ್ಥ ಇದೆ? ಪರವಾಗಿಲ್ಲ, ನೀನ್ ದೇವ್ರ ಮನೆಗೆ ಹೋಗ್ಬೇಡ, ಗಂದ್ ಕಡ್ಡಿನೂ ಹಚ್ಚಬೇಡ. ಆದ್ರೆ ಸತ್ಯ ಧರ್ಮ ಪ್ರಾಮಾಣಿಕತೆ ಇಂದ್ರಿಯ ನಿಗ್ರಹ ನನ್ನ ಕರ್ತವ್ಯ ಪಾಲನೆ ಇಷ್ಟು ಮಾಡ್ಬೇಕಷ್ಟೇ. ನಾಳೆ ನನ್ನ ಮುಂದೆ ಬಂದು ಸ್ಫುರದ್ರೂಪಿ ಗಂಧರ್ವನೆ ಏನು ಎಂತ ಹ್ಯಾಂಡ್ಸಮ್ ಪುರುಷನೇ ನಿಂತ್ಕೊಂಡ್ರು ಸಹೋದರ ಅಣ್ಣ ತಮ್ಮ ಹಂಗು ಗಂಡನನ್ನು ಬಿಟ್ಟು ಜಗತ್ತಿನ ಬೇರೆ ಎಲ್ಲ ಪುರುಷರು ಒಂದೋ ಗುರು ಸಮಾನರು, ಹಿರಿಯರ ಸಮಾನರು, ಅಣ್ಣ ತಮ್ಮನರ ಸಮಾನರು. ಈ ಭಾವನೆಯಿಂದ ಯಾವ ಹೆಣ್ಣುಮಗಳು ನೋಡ್ತಾಳೆ ಅವಳಿಗೆ ಯಾವ ದುಃಖವೂ ಇಲ್ಲ. ಎಂತ ಕಾಮ ಇಚ್ಛೆಯಿಂದ ನಿನ್ನ ಮುಂದೆ ಬಂದಿದ್ರು ಕೂಡ ನೀನವರನ್ನ ಅಣ್ಣ ಅಂದ ತಕ್ಷಣ ಅವನಲ್ಲಿ ಏನಿದ್ದ ಕಾಮನೆ ಎಲ್ಲ ಹೊರಟೋಗುತ್ತೆ. ಬಟ್ ಅವನು ಅಂದ್ಕೊಂಡು ಬಂದಿದ್ದು ಒಂದೇ, ನಿನ್ನ ನಡವಡಿಕೆನೂ ಹಂಗೆ ಆಯ್ತು ಅಂದ್ರೆ ಕಾಗೆ ಕೂರೋದು ಒಂದೇ, ಕೊಂಬೆ ಮುರಿಯೋದು ಒಂದೇ. ಕಾಗೆ ಹೇಳ್ತಂತೆ, ನಾನು ಕೂತಿದ್ರಿಂದಲೇ ಕೊಂಬೆ ಮುರಿಯಿತು ಅಂತ. ಕೊಂಬೆ ಅದು ವಯಸ್ಸಾಗಿ ಬಿದ್ದೋಯ್ತಂತೆ. ಕಾಗೆ ಹೇಳ್ತಂತೆ, ನಾನು ಕೂತಿದ್ದಕ್ ಕೊಂಬೆ ಮುರಿದೋಯ್ತು ಅಂತ. ಹಂಗೆ ನನಗೆ ನನ್ಗೆ ಇಷ್ಟು ಬೇಜಾರಾಗ್ತಾ ಇರ್ಲಿಲ್ಲ. ಮಾತು ಎಲ್ಲ ಬಿಟ್ಟಾಗಿದೆ, ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡ್ ಬಂದ ಅದಾಯ್ತು. ನಾನ್ ಫುಲ್ ಬಿಟ್ಟಿದ್ದೀನಿ, ಬ್ಲಾಕ್ ಹಾಕೊಂಡಿದ್ದಾನೆ ಎಲ್ಲ ಓಕೆ. ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟು ಹೇಗಿದ್ಯಾ ಅನ್ಕೊಂಡ್ ಮೆಸೇಜ್ ಮಾಡಿದ್ರೆ ಇವರು ಎಲ್ಲ ನಮ್ಮನ್ ಬದುಕಕ್ಕೆ ಇನ್ನೂ ಬಿಡಲ್ವಲ್ಲ. ಇಷ್ಟೊಂದ್ ಹೆಣ್ಮಕ್ಳು ಮದ್ವೆ ಮಾಡ್ಕೊಂಡ್ ಬಂದ್ರು ಇನ್ನ 20 ವರ್ಷದ ಪ್ರೀತಿ ತಾಯಿ. ಒಳಗಡೆ ಹೋಗೋದು ಸುಲಭ, ಹೊರಗಡೆ ಬರೋದು ಕಷ್ಟ. 20 ವರ್ಷದ ಪ್ರೀತಿ ಹೆಂಗ್ ಮರೀಲಿ ನಾನು ಅನ್ಕೊಂಡು ಮತ್ತೆ ಮೆಸೇಜ್ ಮಾಡಿದ್ರೆ ಇವರೆಲ್ಲ ಪ್ರೀತಿಗೆ ಬೆಲೆ ಕೊಟ್ಕೊಂಡಿರ್ಬೋದಿತ್ತು. ಬೇರೆ ಹೆಣ್ಮಕ್ಳು ಲೈಫ್ ಯಾಕೆ ಹಾಳು ಮಾಡ್ಬೇಕು? ಮತ್ ಸುಳ್ಳು ಹೇಳೋದು, ನನಗ್ ಕಿಡ್ನಿ ಹೊಟ್ಟೋಗ್ಬಿಟ್ಟೈತೆ ಮದ್ವೆ ಆದ್ಮೇಲೆ ಕಿಡ್ನಿ ಹೊಟ್ಟೋಯ್ತು ನನಗೆ. ಸತ್ಯ ಹೋಗೋ ಕಾಲ ಬರ್ತದೆ ತಾಯಿ. ನಿನ್ನ ಸಂಸಾರ ನೆಮ್ಮದಿಯಾಗಿರ್ಬೇಕಂದ್ರೆ ಈ ಕ್ಷಣದಿಂದ
ಅದನ್ನ ನೀನು ತುಚ್ಛವಾಗಿ ನೋಡು. ಹೌದು, ನೀನು ಕೇಳಿಸ್ಕೋ ನನ್ನ ನನ್ನ ಮಾತು, ನನ್ನ ಕಡೆಯಿಂದ ನಾನು ಹೇಳಿ. ಈ ಕ್ಷಣದಿಂದ ನೀನು ಮತ್ತೆ ಅದೇ ಬುದ್ಧಿಯನ್ನ ತೋರಿಸಿದ್ರೆ ಮುಂದಿನ ಮೂರ್ನಾಲ್ಕು ತಿಂಗಳ ಒಳಗಾಗಿ ನಿನಗಿರೋ ಯಾವ ಸ್ಥಾನಮಾನವು ಈ ಸಮಾಜದಲ್ಲಿರಲ್ಲ. ನೀನು ಅತ್ಯಂತ ಹೀನಾಯ ಸ್ಥಿತಿಗೆ ಬರ್ತೀಯ. ಇದನ್ನು ಮೀರಿಯೂ ನೀನು ಹೋಗ್ತೀಯ ಅಂದ್ರೆ ಅದು ನಿನಗೆ ಬಿಟ್ಟಿದ್ದು. ಅಲ್ಲ, ಇಲ್ಲ ಇಲ್ಲ, ನನಗೆ ಮೊದಲನೇ ಮದ್ವೆನಲ್ಲೇನೆ ನನ್ಗೆ ಗೊತ್ತಾಗಿ ದೂರ ಇಟ್ಬಿಟ್ಟಿದ್ದೀನಿ ನಾನು. ಅಲ್ಲ, ಮತ್ತೆ ಮತ್ತೆ ಅವರು ಗಂಡಸರು ಪದ ಕೊಡವೇ ತುಂಬಿದೆ, ಅದನ್ನ ಕಡಿಮೆ ಮಾಡಕು. ಅವನು ಬಿಡು, ಅವನ್ ಮೆಸೇಜ್ ಮಾಡ್ದ, ಅವನು ಆ ಎಂದ ಹೆಂಗಿದ್ದೀಯಾ ಅಂದ, ನಿನ್ಗದು ಬೇಡ. ಗಂಡನ ಪಾದ ತೊಳೆದು ನೀರು ಕುಡಿದ್ರು ಆಗದೇ ಇರುವಷ್ಟು ಪಾಪಗಳಿರ್ಬೇಕಾದ್ರೆ ಅವನ ಬಗ್ಗೆ ಏನ್ ಚರ್ಚೆ ಮಾಡೋದು ನೀವು? ಅರ್ಥ ಆಯ್ತಲ್ಲ? ಹೌದು. ಅಂಡ್ ಅವನ ಮೆಸೇಜು, ಅವನ್ ಸಿ, ಅವನ್ ನನ್ಗೆ ಯಾರೋ ಗೊತ್ತೇ ಇಲ್ಲ ಅಂದುಕೊಂಡು ಅವನನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಟುಕೊಂಡು ಸಂಪರ್ಕನೇ ಬೇಡ. ಅವನ್ ಗೆಳೆಯನಾಗಿಯೂ ಅಲ್ಲ, ಸಹೋದರನಾಗಿಯೂ ಅಲ್ಲ, ಸಂಪರ್ಕವೇ ಬೇಡ. ನೀವು ಮೋಸ್ಟ್ಲಿಯನ್ನ ಫ್ರೆಂಡ್ ಆಗಿ ಇಟ್ಕೊಳ್ತೀನಿ, ಅದ್ ಗುಣನೇ ಅಂತಂದು ಅಂದ್ರೆ ನೀವು ಫ್ರೆಂಡ್ ಆಗಿದ್ದೀರೋ ಏನಾಗಿದ್ದೀರೋ ಯಾಕೆ ಬೇಕು? ಬೇಡ ಬೇಡ, ಬಿಟ್ಟಾಗೋಗಿದೆ ಅಂದ್ರೆ ನನ್ಗೆ ಈ ತರ ಎಲ್ಲ ನೋವು ಈ ವಯಸ್ಸಲ್ಲಿ ನನಗೆ ಬೇಕಾಗಿರ್ಲಿಲ್ಲ. ಇಷ್ಟೆಲ್ಲ ನೋವು ಅನ್ಭವಿಸ್ತಿದೀನಿ ಅಂದ್ರೆ ನಂಗೆ ಗೊತ್ತಾಗೋಯ್ತು ನನ್ನ ಮಗ ನನ್ನ ಗಂಡಂಗ್ ಮಾಡಿದ ಮೋಸನೇ ನಾನು ಇವತ್ತು ತಿಂತಾ ಇದ್ದೀನಿ. ನನಗೆ ಗೊತ್ತಾಗೋಯ್ತು, ಯಾವತ್ತೋ ಗೊತ್ತಾಗೋಯ್ತು. ನನಗೆ ಮುಂದುವರಿದ್ರೆ ಬಹಳ ದೊಡ್ಡ ತಪ್ಪಿಗೆ ಸಿಲುಕ್ತೀಯವ. ಈ ರಾತ್ರಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ, ಇದರಿಂದ ನಿನಗೆ ಭವಿಷ್ಯದಲ್ಲಿ ಯಾವ ತೊಂದರೆಯೂ ಆಗುವುದು ಬೇಡ. ಆದರೆ ಒಂದು ನಿಬಂಧನೆ, ಒಂದು ಕಟ್ಟುನಿಟ್ಟು, ಇದು ಮುಂದುವರಿದ್ರೆ ನನ್ನ ಯಾವ ಹಾರೈಕೆಯೂ ಅಲ್ಲಿ ಕೆಲಸ ಮಾಡುವುದಿಲ್ಲ. ಮುಂದುವರಿತಿಲ್ಲ, ಮುಂದುವರ್ಸಲ್ಲ ನಾನು. ಬೇಡವ, ಇದಲ್ಲ ಬೇರೆ ಯಾರು ಬಂದ್ರು ಅಷ್ಟೇ. ಹೌದೌದು, ಜಗತ್ತಲ್ಲಿ ಬರೋರ್ಗೇನ್ ಕೊರತೆ ಇಲ್ಲ. ಹೌದು, ಇಲ್ಲ, ಅವೆಲ್ಲ ಏಜ್ ಮುಗಿತು, ಇದ್ದದ್ ಒಂದು ಹಿಂಗಾಯ್ತು. ಅದೇ ಅದೇ ಹೇಳಿದ್ನಲ್ಲ, ಏಜ್ ಇದ್ದಾಗ, ಅಧಿಕಾರ ಇದ್ದಾಗ, ಸ್ವಲ್ಪ ಎಲ್ಲ ಚೆನ್ನಾಗಿದ್ದಾಗ ಹೆಂಗಿರ್ತೀವಿ ಅನ್ನೋದು ಮುಖ್ಯ. ಹೌದು, ವಯಸ್ಸಾದ ಮೇಲೆ ಎಲ್ಲರೂ ಸುಮ್ಮನೆ ಆಗ್ತಾರೆ, ಯಾಕಂದ್ರೆ ಆಗಲ್ಲ. ಹೌದೌದು, ಆದ್ರೆ ಇದ್ದಾಗ ಹೆಂಗ್ ನೆಡ್ಕೊಂಡ್ರಿ, ಅದೇ ಪಾಪ ಪುಣ್ಯದಲ್ಲಿ ಲೆಕ್ಕ ಬರುವುದು. ಹೌದು, ಈಗ ಯಾರೋ ಒಬ್ಬ ಅಂದ್ರೆ ಈಗ ಅದಕ್ಕೆ ಹೇಳ್ತಾರೆ, ನಮ್ಮ ಹಿರಿಯರೊಬ್ರು ಹೇಳ್ತಾ ಇದ್ರು, ನಮ್ಮ ಕಾಲದಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು, ಕಾಲೇಜ್ಗೆ ಹೋಗ್ತಾ ಇದ್ರು, ವಾಪಸ್ ಮನೆಗೆ ಬರ್ತಾ ಇದ್ರೆ ಹೊರತು ಕಾಲೇ ಪಬ್ಬು ಸಿನಿಮಾ ಅದು ಇದು ಮಾಲು ಎಲ್ಲಿಗೂ ಹೋಗ್ತಿರ್ಲಿಲ್ಲ ಅಂತ. ಅದಕ್ಕೆ ನಾನೊಬ್ರಿಗೆ ಹೇಳ್ತಾ ಇದ್ದೆ, ಈ ಆ ಕಾಲದಲ್ಲಿ ಅಂತವೇನು ಇರಲಿಲ್ಲ ಹೋಗ್ಲಿಕ್ಕೆ, ಇದ್ರೆ ಅವರು ಹೋಗ್ತಾ ಇದ್ರು ಅಂತ. ಹೌದು, ಅಂದ್ರೆ ಈಗ ನೋಡಿ ನಮ್ಮ ಮಕ್ಕಳಿಗೆ ಅದಕ್ಕೆ ಶಿಕ್ಷಣ ಹೆಂಗಾಗಬೇಕು ಅಂದ್ರೆ ಗುರುಕುಲದ ತರ, ಅಂದ್ರೆ ಸಿಟಿಯಲ್ಲಿರೋರೆಲ್ಲ ಹಳ್ಳಿಗೆ ಹೋಗಿ ಶಿಕ್ಷಣ ಕಲ್ತು ಇಲ್ಲಿಗೆ ಬರಬೇಕು, ಆದ್ರೆ ಎಲ್ಲ ಉಲ್ಟ, ಸಿಟಿ ಹಳ್ಳಿಯಲ್ಲಿರೋರೆಲ್ಲ ಸಿಟಿಗೆ ಬರುತ್ತಿದ್ದಾರೆ, ಮತ್ತೆ ಅವ್ರ ಕಣ್ಣು ಮುಂದೆ ಆಕರ್ಷಣೆಗೆ ಒಳಪಡಿಸೋ ಎಲ್ಲವೂ ಇದ್ದಾವೆ. ಕಾಲೇಜ್ ಗೇಟಿಂದ ಆಚೆ ಬಂದ್ರೆ ಸಿನಿಮಾ ಇದೆ, ಥಿಯೇಟರ್ ಇದೆ, ಮಾಲ್ ಇದೆ, ಪಬ್ಬು ಅದು ಇದು ಎಲ್ಲ ಇದೆ. ಅಂದ್ರೆ ಕಾಲೇಜ್ ಮುಂದೆನೆ ನೀವೆಲ್ಲ ಕಟ್ಟಿಬಿಟ್ಟು ಹೋಗ್ಬೇಡಿ ಅಂದ್ರೆ ಯಾರು ಕೇಳ್ತಾರೆ? ಅದೇ ಹಳ್ಳಿಗೆ ಹೋದ್ರೆ ಏನೂ ಇರಲ್ಲ, ಶಾಲೆ ಆಯ್ತು ಹಾಸ್ಟೆಲ್ ಆಯ್ತು, ಶಾಲೆ ಆಯ್ತು ಹಾಸ್ಟೆಲ್ ಆಯ್ತು. ಅಂದ್ರೆ ಇಲ್ಲಿ ವ್ಯವಸ್ಥೆಯಲ್ಲಿ ಯುವಕರದ್ದು ತಪ್ಪು ಅಂತ ಅಲ್ಲ, ಆ ಯುವಕರ ಕಣ್ಣು ಮುಂದೆ ನಾವು ಇಷ್ಟೆಲ್ಲ ಆಸೆ ಹುಟ್ಟಿಸೋ ವಿಚಾರಗಳನ್ನ ಮಾಡಿಬಿಟ್ಟು ಹೋಗ್ಬೇಡಿ, ಹೋಗ್ಬೇಡಿ. ಅದಕ್ಕೆ ಶಿಕ್ಷಣ ಸಿಟಿಲಿರೋರು ಹಳ್ಳಿಲಿ ಹೋಗಿ ಕಲ್ತು ಬರಬೇಕು, ಹಳ್ಳಿಯಲ್ಲಿ ವಿದ್ಯಾ ಕೇಂದ್ರಗಳಿರಬೇಕು, ಸುತ್ತಮುತ್ತ ಏನೂ ಇರಬಾರ್ದಲ್ಲಿ, ಆಗ ಮಕ್ಕಳಿಗೆ ಸಂಸ್ಕಾರ ಬರುತ್ತೆ. ಅದನ್ನು ಬಿಟ್ಟು ಹಳ್ಳಿಯಿಂದ ಸಿಟಿಗೆ ನಮ್ಮ ಮಗ ಓದು ಉದ್ಧಾರ ಆಗ್ತಾನೆ ಅಂತ ಅವ್ರು ಕಳಿಸೋದು, ಇಲ್ಲೇ ಕಾಲೇಜ್ ಪಕ್ಕನೆ ಬಾರು ಪಬ್ಬು ಸಿನಿಮಾ ಎಲ್ಲ ಇಲ್ಲೇ ಇದೆ ಅಂದ್ರೆ ಅಯ್ಯೋ ತಡೆಯಪ್ಪ ಬೇಜಾರಾಯ್ತು ಅಂತ ಹೋಯ್ತಾರೆ. ಇದು ಮಕ್ಕಳು ತಪ್ಪಲ್ಲ, ಯುವಕರು ಅಥವಾ ಅದಿ ಸರ್ಕಾರ ಅಥವಾ ತಿಳಿದವರು ಮಾಡಿಕೊಂಡಿರುವ ಎಡವಟ್ಟುಗಳಿವು. ಹಾಗೆ ನಮ್ಮ ಕಣ್ಣು ಮುಂದೆ ಬರ್ತವೆ, ಯಾಕಂದ್ರೆ ಎಲ್ಲದರ ನಡುವೆ ನಾವಿದ್ದೀವಿ. ಮಕ್ಕಳಿಗೇನೋ ಗೊತ್ತಿಲ್ಲ, ಇಲ್ಲೇ ಥಿಯೇಟರ್ ಇದೆ, ಈ ಹುಡುಗಿ ಕರ್ಕೊಂಡು ಹೋಗಿ ಬಿಡೋಣ, ಇಲ್ಲೇ ಬಾರ್ ಇದೆ ಹೋಗಿ ಕುಡಿದು ಬಿಡೋಣ,
ಅವ್ರಿಗೇನು ಗೊತ್ತಿಲ್ಲ ಆಯ್ತು, ಬಟ್ ನಿಮಗೆ ಅವನ್ ಯಾರೋ ಬಂದ ಪ್ರಪೋಸ್ ಮಾಡ್ದ, ಅವನ್ ಯಾರೋ ಬಂದ ಮೆಸೆಂಜರ್ ಅಲ್ಲಿ ಬಂದ, ಅವನ್ ಯಾರೋ ಬಂದ, ಬಟ್ ನಾವೇನ್ ಸ್ಕೂಲ್ ಹುಡುಗರಲ್ವಲ್ಲ, ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತು ಹಿಂಗ್ ಹೋದ್ರೆ ಹಿಂಗಾಗುತ್ತೆ ಹಿಂಗ್ ಗೊತ್ತಿಲ್ಲದೆ ಮಾಡು, ಆ ಮಕ್ಳು ತಪ್ಪನ್ನು ಕ್ಷಮಿಸಬಹುದು. ಗೊತ್ತಿದ್ದು ಒಂದು ಮಕ್ಕಳಾಗಿ ಮದುವೆ ಆಗಿ ದಾಂಪತ್ಯವನ್ನು ಇಷ್ಟು ವರ್ಷ ನಡೆಸಿ ಈಗಲೂ ಮತ್ತೆ ನಾವು ಅದನ್ನೇ ಮಾಡ್ತೀವಿ ಅಂದ್ರೆ ಅದು ತಪ್ಪಲ್ಲ, ಅದು ಮೋಸ. ತಪ್ಪನ್ನು ಕ್ಷಮಿಸಬಹುದು, ಮೋಸವನ್ನಲ್ಲ. ಗೊತ್ತಿಲ್ಲದೆ ಕಾಲಲ್ಲಿ ಯಾರಿಗೋ ಒಬ್ಬರಿಗೆ ಟಚ್ ಮಾಡಿದ್ರೆ ಅಯ್ಯೋ ತಪ್ಪಾಯ್ತು ಅಂತ ಸಣ್ಣ ಮಾಡ್ಕೊಳ್ತೀವಿ, ಯಾಕೆ ಗೊತ್ತಿಲ್ಲದೆ ಆಯ್ತು ಅಂತ. ಅದೇ ಬೇಕು ಅಂತ ಒದ್ದವನು ಯಾವತ್ತಾದ್ರೂ ಸಣ್ಣ ಮಾಡ್ಕೊಳ್ತಾನ? ಹಾಗೆ ಗೊತ್ತಿಲ್ದಂಗಾದ್ರೆ ಕ್ಷಮಿಸಬಹುದು, ಆದ್ರೆ ಆ ಗೊತ್ತಿದ್ದು ಮುಂದುವರೆದು ಕಾಮಕ್ಕೋಸ್ಕರ ಛೇ ಹಂಗಾಗಬಾರ್ದು. ಭಗವಂತ ಕ್ಷಮಿಸ್ಲಿ, ನೀವು ಹೇಳಿಕೊಂಡು ನಿಮ್ಮ ಭಾರವನ್ನು ಕಡಿಮೆ ಮಾಡಿಕೊಂಡಿದ್ದೀರಿ. ಕೃಷ್ಣ ನಾಳೆ ನಿಮಗದರಿಂದ ಭವಿಷ್ಯದಲ್ಲಿ ತೊಂದರೆಯಾಗುವುದಿಲ್ಲ, ಬಿಟ್ಟು ಸಮಾಧಾನವಾಗಿ ಶಾಂತವಾಗಿ ಅಧ್ಯಾತ್ಮದ ಕಡೆ ಮುಖ ಮಾಡಿ ಮಕ್ಕಳಿಗೆ ಸಂಸ್ಕಾರ ಕಲಿಸಿ ನೀವು ಕೂಡ ಅಂದರೆ ಮಕ್ಕಳಿಗೆ ನಾವೇ ಎಲ್ಲ ಕಲಿಸೋದು ಅಂತೇನಿಲ್ಲ, ಅವರಿಂದ ಕಲಿಯೋದು ತುಂಬ ಇದೆ. ಶುಭವಾಗಲಿ ತಾಯಿ, ಕಾರ್ಯಕ್ರಮದಿಂದ ನಿಮಗೆ ಸ್ವಲ್ಪ ನೆಮ್ಮದಿ ಜ್ಞಾನ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತೀನಿ. ಈ ಕಾರ್ಯಕ್ರಮ ನಿಮ್ಗೆ ಯಾವಾಗೆಲ್ಲ ಬಿಡುವನ್ಸುತ್ತೆ, ನಾವು ನೀವು ಮಾತಾಡಿರೋದು ಅಲ್ಲೇ ಇರುತ್ತೆ, ಕೇಳ್ತಾ ಇರಿ ಪ್ರತಿ ಸಾರಿ. ಪ್ರತಿ ಸಾರಿ ಕೇಳಿದಾಗ್ಲೂ ನಿಮ್ಗೊಂದು ಹೊಸ ಉತ್ಸಾಹ, ಹೊಸ ದಾರಿ ಕೃಷ್ಣ ತೋರಿಸ್ತಾನೆ. ಸಮಾಧಾನ ಆಯ್ತು ಸ್ವಲ್ಪ ನನ್ಗೆ. ಒಳ್ಳೇದಾಗಲ್ಲವ, ನಿನ್ನ ಪಾಲಿಗೆ ಬಂದಿರುವ ಮಗು ಗಂಡ ಅದು ಈ ಜನ್ಮದಲ್ಲಿ ನಿನಗೆ ಸಿಕ್ಕಿರೋ ವರ. ಹೌದು, ಒಂದೊತ್ತಿನ ಊಟಕ್ಕೋಸ್ಕರ ವರ್ಷದ ಕೂಳು ಕಳ್ಕೊಳ್ಬೇಡ. ಶುಭವಾಗ್ಲಿ ತಾಯಿ. ಪರಮಾತ್ಮ ನೋಡಿ, ತುಂಬಾ ಹೆಣ್ಣು ಮಕ್ಕಳು ಗೊತ್ತಿದ್ದು ಈಶ್ವರ ಗೊತ್ತಿದ್ದು ಗೊತ್ತಿಲ್ಲದೆಯೋ ಈ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮುಂದೆ ಮಾಡೋರಿದ್ದಾರೆ. ನಾನು ಹೇಳೋದು, ಮದುವೆಗೆ ಮುಂಚೆ ನಿಮ್ಮ ಇಷ್ಟದವರನ್ನು ಮದುವೆ ಆಗುವ ಅವಕಾಶ ಇದೆಯಾ, ಯಾಕಂತ ಪ್ರೀತಿ ಮಾಡಿ ಓಡಿಸ್ಕೊಂಡು ಹೋಗಿ ಅಂತ ಅಲ್ಲ. ಇದೊಂದು ಅಪರೂಪದ ಬದುಕು, ಕಷ್ಟಪಟ್ಟು ಯಾರ ಜೊತೆನೂ ಬದುಕಬಾರ್ದು. ಪರಸ್ಪರ ಒಪ್ಪಿಗೆಯಿಂದ ನನಗೆ ಅವಳಿಷ್ಟ, ಅವಳಿಗೆ ನಾನಿಷ್ಟ, ಮನೆಯವ್ರನ್ನ ಒಪ್ಪಿಸೋಣ. ಆಯಿತು, ಮನೆಯವರು ಒಪ್ಪಲಿಲ್ವಾ, ಮನೆಯವ್ರ ಮಾತಿಗೆ ಬೆಲೆ ಕೊಟ್ಟು. ಇನ್ನು ಜಗತ್ತಲ್ಲಿ ಇಷ್ಟ ಆಗದೆ ಇರೋರು ಎಲ್ಲರೂನ ಅಥವಾ ಇಷ್ಟ ಆಗದೆ ಇರೋದಕ್ಕೆ ಯಾರೂ ಇಲ್ವಾ, ತುಂಬ ಜನ ಇದ್ದಾರಲ್ಲ, ಸ್ವಲ್ಪ ಕಾಯೋಣ, ಇನ್ನೂ ಯಾರೋ ಒಬ್ರು ಇಷ್ಟ ಆಗ್ಬೋದು. ಆದರೆ ಹೀಗೆ ಮದುವೆ ಆದ ಮೇಲೆ ಪರಪುರುಷನ ಸಹವಾಸ ಇಟ್ಟುಕೊಂಡು ಸಂಸಾರಕ್ಕೆ ದ್ರೋಹ ಬಗೆಯುವುದು ಒಳ್ಳೇದಲ್ಲ. ಶುಭವಾಗಲಿ, ನಿನಗೆ ಒಳ್ಳೇದಾಗಲವ, ಪಶ್ಚಾತ್ತಾಪ ಆಗಿದೆ, ಬದುಕು ಸರಿ ಹೋಗುತ್ತೆ, ಮಗನನ್ನು ಚೆನ್ನಾಗಿ ಸಂಸ್ಕಾರವಂತನಾಗಿ ಸಾಕು. ಕೃಷ್ಣ ಒಳ್ಳೇದು ಮಾಡಲಿ.